ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಬಂದಿರುವಂಥದ್ದು ಹುಬ್ಳಿಯಲ್ಲಿ. ಹುಬ್ಳಿಯಲ್ಲಿ ಇರುವಂತಹ ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿಗೆ ಬಂದಿದ್ದೇವೆ. ಸೊ ಈ ಒಂದು ಸಂಸ್ಥೆ ಬಗ್ಗೆ ಹಲವಾರು ಗುಡ್ ರಿವ್ಯೂಸ್ ನಾವು ಆಲ್ರೆಡಿ ಕೇಳಿದ್ದೇವೆ. ಸೊ ನಾವು ಇವತ್ತು ರಿಯಲ್ ಆಗಿ ಚೆಕ್ಔಟ್ ಮಾಡಲಿಕ್ಕೆ ಬಂದಿದ್ದೇವೆ. ಸೊ ಇಲ್ಲಿಯ ಸ್ಟಾಫ್ಸ್ ಹಾಗೂ ಕಸ್ಟಮರ್ಸ್ನ ಇಂಟರ್ವ್ಯೂ ಕೂಡ ಮಾಡ್ತಾ ಇದ್ದೀವಿ. ಸೊ ಅವರ ಎಕ್ಸ್ಪೀರಿಯೆನ್ಸ್ ಕೂಡ ಈ ಒಂದು ಎಪಿಸೋಡ್ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀವಿ. ಸರ್ವರಿಗೂ ಆದರದ ಸ್ವಾಗತ. ನನ್ನ ಹೆಸರು ನಿಧಿ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಕರಾವಳಿ ಯೂಟ್ಯೂಬ್ ಚಾನಲ್. ಸೊ ಈ ಕಾಲದಲ್ಲಿ ನಾವೆಲ್ಲ ನಮ್ಮ ಸೌಂದರ್ಯದ ಬಗ್ಗೆ ಹೆಚ್ಚಿನ ಪರಿಗಣನೆ ಕೊಡುತ್ತೇವೆ. ಅದೇನೇ ಕೊರತೆಯಾಗಲಿ ಅದು ನಮಗೆ ತುಂಬ ಡಿಸ್ಟರ್ಬಿಂಗ್ ಆಗುವಂಥ ಒಂದು ಫ್ಯಾಕ್ಟರ್. ಸೊ ಈ ಕೊರತೆಯನ್ನು ದೂರ ಮಾಡಿಸಲು ನಾವಿವತ್ತು ನಿಮಗೆ ಒಂದು ಬ್ರ್ಯಾಂಡನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ದ ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿ. ಸೊ ವೀಕ್ಷಕರೇ, ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟರಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ವಿ ಹ್ಯಾವ್ ವಿತ್ ಅಸ್ ಮಿಸ್ಟರ್ ತೌಸಿಫ್ ಅಹಮದ್, ಹುಬ್ಳಿ ಬ್ರಾಂಚ್ನ ಮ್ಯಾನೇಜರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಓಕೆ ಸರ್, ಫಸ್ಟ್ ಆಫ್ ಆಲ್ ನಿಮ್ಮ ಈ ಒಂದು ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟರಿ ಬಗ್ಗೆ ಹಲವಾರು ಗುಡ್ ರಿವ್ಯೂಸ್ ನಾವು ಆಲ್ರೆಡಿ ಕೇಳಿದ್ದೇವೆ. ಸೊ ನೀವು ಈ ಒಂದು ಸಂಸ್ಥೆ ಒಟ್ಟಿಗೆ ಅಸೋಸಿಯೇಟ್ ಆಗಿ ಎಷ್ಟು ವರ್ಷ ಆಯಿತು? ಸುಮಾರು ಇವಾಗ 7 ಇಯರ್ಸ್ ಆಯಿತು ಮೇಡಮ್, ಇವಾಗ ವರ್ಕ್ ಮಾಡ್ತಾ ಇದ್ದು ಹುಬ್ಳಿ ಬ್ರಾಂಚಲ್ಲಿ. ಸೊ ಹೇಗೆ ಎಸ್ಟಾಬ್ಲಿಷ್ ಆಗಿದೆ ಹುಬ್ಳಿಯಲ್ಲಿ ಈ ಒಂದು ಸಂಸ್ಥೆ? ಡೆಫಿನೆಟ್ಲಿ ಇವಾಗ 8 ಇಯರ್ಸ್ ಆಯಿತು ಎಸ್ಟಾಬ್ಲಿಷ್ ಆಗಿಬಿಟ್ಟು ಕಂಪ್ನಿ ಹುಬ್ಳಿ ಬ್ರ್ಯಾಂಚ್. ಹುಬ್ಳಿಯಲ್ಲಿ ಅರೌಂಡ್ 3 to 3,500 ಕ್ಲೈಂಟ್ಸ್ ಇವಾಗ ಆಲ್ರೆಡಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಹೇರ್ ಟ್ರಾನ್ಸ್ಪ್ಲಾಂಟ್, ಸ್ಪೆಸಿಫಿಕ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಬಿಟ್ಬಿಟ್ಟು ಮತ್ತು PRP ಟ್ರೀಟ್ಮೆಂಟ್ ನಾವು ಮಾಡ್ತೀವಿ. ಹೇರ್ ಫಿಕ್ಸಿಂಗ್ ಟ್ರೀಟ್ಮೆಂಟ್ ಇದೆ, ಕಪ್ಪಿಂಗ್ ಥೆರಪಿ ಇದೆ. ಸೊ ಇವಾಗ ಅಡ್ವರ್ಟೈಸ್ಮೆಂಟ್ ಬಂದರೆ ನಮ್ಮಲ್ಲಿ ಫೇಸ್ಬುಕ್ ಥ್ರೂ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀವಿ, ವಾಟ್ಸಪ್ ಥ್ರೂ, ನ್ಯೂಸ್ ಚಾನೆಲ್ಸಲ್ಲಿ, ಗೂಗಲ್ ವೆಬ್ಸೈಟ್ಸಲ್ಲಿ. ಅದಕ್ಕಿಂತಲೂ ಹೆಚ್ಚಿಗೆ ಅಡ್ವರ್ಟೈಸ್ಮೆಂಟ್ಗಿಂತಲೂ ಹೆಚ್ಚಿಗೆ ನೋಡಬೇಕಾದ್ರೆ ನಮ್ಮದು ಬೈ ವರ್ಡ್ ಆಫ್ ಮೌತ್ ರೆಫರೆನ್ಸ್ ಹೆಚ್ಚಿಗೆ ಬರ್ತಾರೆ ಬಿಕಾಸ್ ಆಫ್ ದ ರಿಸಲ್ಟ್ಸ್. ಓಕೆ, ವೆರಿ ನೈಸ್. ಸೊ ಫಸ್ಟ್ ಆಫ್ ಆಲ್ ನೀವು ಹೇಳಿದ್ರೆ ವಿ ಹ್ಯಾವ್ ಅ ಲಾಟ್ ಆಫ್ ಕಸ್ಟಮರ್ಸ್. ಈ ಕಸ್ಟಮರ್ಸ್ ಬರೋದು ಹೇಗೆ, ವಾಟ್ ಇಸ್ ದ ಮೇನ್ ರೀಸನ್, ಯಾಕೆ ಅವರ ಕೂದಲು ಉದುರುವುದು ಈ ಒಂದು ಕೂದಲು ಉದುರಲಿಕ್ಕೆ ರೀಸನ್? ಇವಾಗ ನೋಡಿದರೆ ನೀವು ಲೈಫ್ ಸ್ಟೈಲ್ ಚೇಂಜಸ್ ಆಗೋದ್ರಿಂದಾಗಿ ಅಥವಾ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದಾಗಿ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದ್ರಿಂದಾಗಿ ಹೇರ್ ಫಾಲ್ ಆಗುತ್ತೆ, ಹೆರಿಡಿಟಿ ಇಶ್ಯೂ ಇದ್ದರೆ ಹೇರ್ ಫಾಲ್ ಆಗುತ್ತೆ. ಸೊ ಸಾಕಷ್ಟು ರೀಸನ್ಸ್ ಇದ್ದಾವೆ. ಎಕ್ಸಾಕ್ಟ್ ಸ್ಪೆಸಿಫಿಕ್ಲಿ ಇದೇ ರೀಸನ್ ಅಂತ ಹೇಳಲಿಕ್ಕಾಗೋದಿಲ್ಲ, ಅದು ಎಲ್ಲ ಚೆಕ್ ಮಾಡಿದ ನಂತರ ನನಗೆ ಗೊತ್ತಾಗುತ್ತೆ. ಓಕೆ, ಹೌದು. ಸೊ ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಮೆಷರ್ಸ್ ಆಕ್ಚುಲಿ ಸರ್ಜಿಕಲ್ ಮೆಥಡ್ ಅಲ್ವಾ? ಸೊ ಮೆಡಿಕಲ್ ಟ್ರೀಟ್ಮೆಂಟ್, ಸೊ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಜನರಲಿ? ಸೊ 99.99% ಇವಾಗ ಸಕ್ಸಸ್ ರೇಷಿಯೋ ಇದೆ ಇದು. ಹೇರ್ ಟ್ರಾನ್ಸ್ಪ್ಲಾಂಟೇಷನಿಂದ ರಿಸಲ್ಟ್ ತುಂಬ ಸಕ್ಸಸ್ ಇದೆ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕೆ ಮುಂಚೆ ಆ್ಯಸ್ ಅ ಪ್ರೀ ಪ್ರೊಟೆಕ್ಷನ್ ನಾವು PRP ಟ್ರೀಟ್ಮೆಂಟ್ ಕೂಡ ಮಾಡ್ತೀವಿ. PRP ಅಂತಂದರೆ 3 ಸ್ಟೆಪ್ಸ್ ಇರ್ತವೆ. ಮುಂಚೆ ಬ್ಲಡ್ ಡ್ರಾ ಮಾಡ್ತಾರೆ, ಅದನ್ನು ಸೆಂಟ್ರಿಫ್ಯೂಸ್ ಮಷಿನಲ್ಲಿ ರೊಟೇಟ್ ಮಾಡ್ತಾರೆ, ಪ್ಲಾಸ್ಮಾ ಏನಿರ್ತದೆ ಅದನ್ನು ಇಂಜೆಕ್ಟ್ ಮಾಡ್ತಾರೆ, ಅದು ಫಾಲಿಕಲ್ಗೆ ಪುಷಪ್ ಮಾಡುತ್ತೆ, ಗ್ರೀ ಗ್ರೋ ಆಗಲಿಕ್ಕೆ ಅಥವಾ ಹೇರ್ ಥಿನ್ ಇದ್ದರೆ ಥಿಕ್ ಆಗಲಿಕ್ಕೆ. ಬ್ಲಡ್ಡನ್ನು ಸಪ್ಲೈ ಮಾಡುತ್ತೆ ಹೇರ್ ಫಾಲಿಕಲ್ಗೆ PRP ಟ್ರೀಟ್ಮೆಂಟ್. ಸೊ ಈ PRP ಟ್ರೀಟ್ಮೆಂಟ್ ಆದ ನಂತರ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮುಂಚೆ FUT ಮೆಥಡಿಂದ ಆಗ್ತಿತ್ತು, ಸ್ವಲ್ಪ ರಿಸ್ಕಿ ಮೆಥಡ್, ಪೇನ್ಫುಲ್ ಇರ್ತಿತ್ತು ಅದು. ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ, ಲೇಟೆಸ್ಟ್ ಟೆಕ್ನಾಲಜಿ FUE ಫಾಲಿಕಲ್ ಯೂನಿಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳಿಬಿಟ್ಟು ಫಾಲಿಕಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಇಂಪ್ಲಾಂಟ್ ಮಾಡ್ತಾರೆ. ಸೊ ಇದು ರಿಸಲ್ಟ್ 100% ಗ್ಯಾರಂಟಿ ಇದೆ, ಯಾವುದೇ ಥರನಾಗಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಸೆಕ್ಯೂರ್ಡ್ ಆಗಿದೆ. ಸೈಡ್ ಎಫೆಕ್ಟ್ಸ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅಟ್ ಆಲ್? ಓಕೆ, ದಟ್ ಇಸ್ ಅ ವೆರಿ ವೆರಿ ನೈಸ್ ಥಿಂಗ್ ಟು ನೋ. ಬಟ್ ಐ ವುಡ್ ಲೈಕ್ ಟು ನೋ, ಯಾರಿಗೆಲ್ಲ ಈ ಒಂದು ಟ್ರೀಟ್ಮೆಂಟ್ ಆಪ್ ಮಾಡ್ಬೋದು? ಎಲ್ಲರಿಗೂ ಏಜ್ ರೆಸ್ಟ್ರಿಕ್ಷನ್ಸ್ ಇದೆಯಾ ಅಥವಾ ಜೆಂಡರ್ ರೆಸ್ಟ್ರಿಕ್ಷನ್ಸ್ ಇದೆಯಾ? ಆ ಥರ ಏನಲ್ಲ, ಯಾರು ಬೇಕಾದರೂ ಮಾಡಿಸ್ಬೋದು. ಅಬೋ 18 ಇಯರ್ಸ್, 18 ಇಯರ್ಸ್ ಮೇಲೆ ಯಾರೇ ಇರಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. 60 to 70 ಇಯರ್ಸ್ವರೆಗೂ ರಿಸಲ್ಟ್ ಸೇಮ್ ಇದೆ, ಸೇಮ್ ರಿಸಲ್ಟ್ ಇರ್ತದೆ ಹೇರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ. ಸೊ ಡಯಾಬಿಟೀಸ್, ಬ್ಲಡ್ ಪ್ರೆಷರ್ ಅದೇನು ಎಫೆಕ್ಟ್ ಆಗೋದಿಲ್ಲ? ಬ್ಲಡ್ ಟೆಸ್ಟ್ ಮಾಡ್ತಾರೆ, ಡಯಾಬಿಟಿಕ್, BP, ಶುಗರ್ ಏನೇ ಇರಲಿ, ಯಾವುದೇ ಟ್ರೀಟ್ಮೆಂಟ್, ಯಾವುದೇ ಅವ್ರಿಗೆ ಕಾಯಿಲೆ ಇರಲಿ, ಬ್ಲಡ್ ಟೆಸ್ಟ್ ಮಾಡಿ ಅದ ನಂತರ ಅದನ್ನು ಕಂಟ್ರೋಲ್ ಮಾಡಿ, ಕಂಟ್ರೋಲ್ ಆದ ನಂತರ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸಪ್ಲೈ ಮಾಡ್ತೀವಿ. ಓಕೆ ಓಕೆ, ಸೊ ಅದು ಕಂಟ್ರೋಲ್ ಆದ ನಂತರ ಎಕ್ಸಾಕ್ಟ್ಲಿ.
ಸೊ ಇದು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದೀವಿ ಅಂತ ಅದ ನಂತರ ಏನಾದರೂ ಡಯಟ್ ರೆಸ್ಟ್ರಿಕ್ಷನ್ಸ್ ಅಥವಾ ಲೈಫ್ ಸ್ಟೈಲ್ ಚೇಂಜ್ ಏನಾದರೂ? ಸ್ವಲ್ಪ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆದ ನಂತರ 30 ಡೇಸ್ ಅಟ್ ಲೀಸ್ಟ್ 30 ಡೇಸ್ವರೆಗೂ ಸ್ವಲ್ಪ ಡಯಟ್ ಮೇಂಟೈನ್ ಮಾಡಬೇಕಾಗುತ್ತೆ. ಜಿಮ್ ಮಾಡಬಾರ್ದು, ಬಾಡಿ ಹೀಟ್ ಆಗಬಾರ್ದು, ಸೈಕ್ಲಿಂಗ್ ಮಾಡಬಾರ್ದು, ಸ್ವಿಮ್ಮಿಂಗ್ ಮಾಡಬಾರ್ದು, ಸ್ಮೋಕಿಂಗ್ ಆಗಲಿ ಅಥವಾ ಡ್ರಿಂಕ್ಸ್ ಆಗಲಿ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಯಾವ ಆಹಾರ ತಗೊಳ್ಳೋದ್ರಿಂದ ಕೂದಲಿಕ್ಕೆ ಹೆಲ್ಪ್ ಆಗುತ್ತೆ ಅದು ಸ್ವಲ್ಪ ಡಯಟ್ ಶೀಟ್ ಫಾಲೋ ಮಾಡಬೇಕಾಗತ್ತೆ. ಸೊ ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಒಂದು ಇಟ್ಸ್ ಲಿಟಲ್ ಅಡ್ವಾನ್ಸ್ ಪ್ರೊಸೀಜರ್ ಅಲ್ವಾ? ಸೊ ಅದಕ್ಕಿಂತ ಬೇರೆ ಆಲ್ಟರ್ನೇಟಿವ್ ಆಗಿ ನೀವು ಏನಾದರೂ ಪ್ರೊಸೀಜರ್ಸ್ ಇದೆಯಾ ಫಾರ್ ಹೇರ್ ಗ್ರೋತ್ ಅಂಡ್ ಹೇರ್ ಕ್ರೀಮಿಂಗ್ ಬ್ಯಾಕ್? ಕ್ಲೈಂಟ್ ನಮ್ಮಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡ ನಂತರ ನಾವು ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟು ಅವ್ರಿಗೆ ಫಸ್ಟ್ ಆಫ್ ಆಲ್ ಕನ್ಸಲ್ಟೇಷನಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಯಾಕೆಂತಂದರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಒಂದೇ ಆಪ್ಷನ್ ಇಲ್ಲ, PRP ಕೂಡ ಇದೆ. PRP ಅಂತಂದರೆ ಫಸ್ಟ್ ಆಫ್ ಆಲ್ 3 ಸ್ಟೆಪ್ಸ್ ಇರ್ತದೆ PRPಯಲ್ಲಿ. ಬ್ಲಡನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಸೆಂಟ್ರಿಫ್ಯೂಸ್ ಮಷಿನ್ನಲ್ಲಿ ರೊಟೇಟ್ ಮಾಡಿ ಪ್ಲಾಸ್ಮಾ ಏನು ಸಪ್ರೇಟ್ ಆಗುತ್ತೆ ಆ ಪ್ಲಾಸ್ಮಾನ ಸ್ಕಾಲ್ಪಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಆ ಪ್ಲಾಸ್ಮಾ ಏನಿದೆ ಬ್ಲಡನ್ನು ಸಪ್ಲೈ ಮಾಡುತ್ತೆ ಹೇರ್ ಫಾಲಿಕಲ್ಗೆ, ಅದು ಪುಷಪ್ ಕೊಡುತ್ತೆ ಹೇರ್ ರೀಗ್ರೋತ್ ಆಗಲಿಕ್ಕೆ. ಅವ್ರಿಗೆ PRP ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಥವಾ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅವಶ್ಯಕತೆ ಇದೆ ಅದು ಕನ್ಸಲ್ಟೇಷನ್ ಅಲ್ಲಿ ಗೊತ್ತಾಗುತ್ತೆ. ಹೇರ್ ಟ್ರಾನ್ಸ್ಪ್ಲಾಂಟ್ ನಂತರ ಕೂಡ ಹೇರ್ ಫಾಲ್ ಬರುವಂತಹ ಚಾನ್ಸಸ್ ಎಷ್ಟು ಇದೆ? ಹೇರ್ ಫಾಲ್ ಆಗೋ ಚಾನ್ಸಸ್ ಇರ್ತದೆ, ಬಿಕಾಸ್ ಲೈಫ್ ಸ್ಟೈಲ್ ಚೇಂಜ್ ಆಗೋದ್ರಿಂದಾಗಿ ಹಾರ್ಮೋನ್ಸ್ ಇನ್ ಇಂಬ್ಯಾಲೆನ್ಸ್ ಆಗೋದ್ರಿಂದಾಗಿ ಹೇರ್ ಫಾಲ್ ಆಗೋ ಚಾನ್ಸಸ್ ಇರ್ತದೆ. ಅದ್ರ ಸಲುವಾಗಿ ಮತ್ತೆ PRP ಮಾಡಿಸ್ಬೇಕಾಗುತ್ತೆ. 3 ಮಂತ್ಸ್ಗೆ ಒಂದ್ಸರಿ ಈ ಥರ PRP, 2 ಇಯರ್ಸ್ವರೆಗೂ ಮಾಡಿಸಿದ್ರೆ ಒಳ್ಳೆಯದು. ನಂತರ ಯಾವತ್ತಾದರೂ ಫ್ಯೂಚರಲ್ಲಿ ಏನಾದರೂ ಆ ಥರ ಹೇರ್ ಫಾಲ್ಸ್ ಏನಾದರೂ ಆದರೆ ಅದಕ್ಕೆ ಡಯಟ್ ಶೀಟ್ ಅವರು ಫಾಲೋ ಮಾಡಿದರೆ ಸಾಕು, ಇಮಿಡಿಯೇಟ್ ಆಗಿ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ. ಸೊ ಏಜ್ ಲಿಮಿಟ್, ಬ್ಲಡ್ ಟೆಸ್ಟ್ ಅದೇನು ಇದಕ್ಕೆ ರಿಲೇಟ್ ಆಗಲ್ಲ? ಬ್ಲಡ್ ಟೆಸ್ಟ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸಲುವಾಗಿ ಅವಶ್ಯಕತೆ ಇರ್ತದೆ. ಯಾಕೆಂತಂದರೆ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಗೊತ್ತಾಗಲ್ಲ ಟೆಸ್ಟ್ ಮಾಡೋವರೆಗೂ. ಸೊ ಅದಕ್ಕಾಗಿ ಬ್ಲಡ್ ಟೆಸ್ಟ್ ಈಸ್ ಕಂಪಲ್ಸರಿ ಫಾರ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್. ಸೊ ದಟ್ ಇಸ್ ಅದರ ಮೂಲಕ ನಮಗೆ ಗೊತ್ತಾಗುತ್ತೆ ಯಾವ ಟ್ರೀಟ್ಮೆಂಟ್ ಇವರಿಗೆ ಬೇಕು. ಕರೆಕ್ಟ್. ನೋ, ಬ್ಲಡ್ ಟೆಸ್ಟಿಂದ ಯಾವ ಟ್ರೀಟ್ಮೆಂಟ್ ಬೇಕು ಅಂತ ಗೊತ್ತಾಗೋದಿಲ್ಲ. ಬ್ಲಡ್ ಟೆಸ್ಟ್ ಈಸ್ ಕಂಪಲ್ಸರಿ ಫಾರ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್. ಕನ್ಸಲ್ಟೇಷನಲ್ಲಿ ಸ್ಕಾಲ್ಪ್ ಟೆಸ್ಟ್ ಮಾಡಿದ ನಂತರ ಅವ್ರಿಗೆ ಹೇರ್ ಬಾಲ್ಡ್ನೆಸ್ ಇದೆ, ಹೇರ್ಸ್ ಇಲ್ಲ ಅಂತಂದರೆ ಆ ಜಾಗದಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಅವಶ್ಯಕತೆ ಇರ್ತದೆ. ಹೇರ್ಸ್ ಏನಾದರೂ ಅವ್ರಿಗೆ ಫಾಲ್ ಆಗ್ತಾ ಇದೆ, ಡ್ಯಾಂಡ್ರಫ್ ಇದೆ ಅಥವಾ ಇನ್ಫೆಕ್ಷನ್ ಇದೆ, ಹೇರ್ ಥಿನ್ ಇದೆ ಅಂತಂದರೆ ಆ ಟೈಮಲ್ಲಿ PRP ಅವಶ್ಯಕತೆ ಇರ್ತದೆ ಅವ್ರಿಗೆ. ಅದು ಕನ್ಸಲ್ಟೇಷನಲ್ಲಿ ಗೊತ್ತಾಗುತ್ತೆ. ಓಕೆ. ಸೊ ದಿಸ್ ಬ್ರಿಂಗ್ಸ್ ಮೀ ಟು ಅನದರ್ ಕ್ವೆಶನ್. ನಾವು ಈಗ ನಾರ್ಮಲೈಸ್ಡ್ ಶ್ಯಾಂಪೂ ಆಗಲಿ ಆರ್ ನಾರ್ಮಲ್ ಆಯಿಲಿಂಗ್ ಹೇರ್ ಇದೆಲ್ಲ ರೆಸ್ಯೂಮ್ ಮಾಡ್ಬೋದಾ ಆಫ್ಟರ್ ಹೇರ್ ಟ್ರಾನ್ಸ್ಪ್ಲಾಂಟ್? ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆದ ನಂತರ ನಾರ್ಮಲ್ ಶ್ಯಾಂಪೂಸ್ ಆಗಲಿ ಯಾವುದೇ ಸೋಪ್ ಆಗಲಿ ಯೂಸ್ ಮಾಡೋದು ನಾವು ಸಜೆಸ್ಟ್ ಮಾಡೋದಿಲ್ಲ. ಯಾಕೆಂತಂದರೆ ವಿ ಹ್ಯಾವ್ ಅವರ್ ಓನ್ ಬ್ರ್ಯಾಂಡ್, ನಮ್ಮ ಬ್ರ್ಯಾಂಡದು ಶಾಂಪೂ ಇದೆ, ಸೋಪ್ ಇದೆ, ನಾವು ಅದನ್ನು ಸಜೆಸ್ಟ್ ಮಾಡ್ತೀವಿ. ಯಾಕೆಂತಂದರೆ ಬೇರೆ ಶಾಂಪೂಸಲ್ಲಿ ಸೋಪ್ಸಲ್ಲಿ ಕೆಮಿಕಲ್ ಇದೆ ಅಥವಾ ಅದು ಯಾವ ಕಂಪ್ನಿದಿದೆ ಹೇಗಿದೆ ನಮಗೆ ಗೊತ್ತಿಲ್ಲ. ಸೊ ವಿ ಸಜೆಸ್ಟ್ ನಮ್ಮ ಕಂಪ್ನಿದೇ ನಾವು ಸಜೆಸ್ಟ್ ಮಾಡೋದು. ಸೊ ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನಮಗೆ ಹಲವಾರು ಮಾಹಿತಿ ಕೊಟ್ಟಿದ್ದೀರಾ. ಸೊ ನಮ್ಮ ಹೇರ್ ಫಿಕ್ಸಿಂಗ್ ಈ ಒಂದು ಟರ್ಮ್ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಹೇರ್ ಫಿಕ್ಸಿಂಗ್, ಹೇರ್ ವಿವಿಂಗ್ ಅಂತಂದರೆ ನಾರ್ಮಲ್ ಆಗಿ ವಿಗ್ ಹಾಕೋದು ಅಂತ ಗೊತ್ತಾಗಿದೆ ಕ್ಲೈಂಟ್ಸ್ಗೆ. ಸೊ ಹೇರ್ ಫಿಕ್ಸಿಂಗ್ ಮಾಡೋ ರೀಸನ್ ಏನು ಅಂತಂದರೆ ಇವಾಗ ಸಡನ್ ಆಗಿ ಏನಾದರೂ ಮನೇಲಿ ಫಂಕ್ಷನ್ ಇದೆ ಆ ಟೈಮಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋ ಅವ್ರಿಗೆ ಟೈಮ್ ಇಲ್ಲ ಅಂತಂದರೆ ಆ ಟೈಮಲ್ಲಿ ಮಾತ್ರ ಹೇರ್ ಫಿಕ್ಸಿಂಗ್ ಮಾಡ್ಬೋದು. ಸಿಲಿಕಾನ್ ಪ್ಯಾಚ್ ಅಂತ ಹೇಳ್ತೀವಿ. ಲೇಡೀಸ್ಗೆ ಹೇರ್ ವಿವಿಂಗ್ ಅಂತ ಹೇಳ್ಬೋದು, ಹೇರ್ ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು, ಅಥವಾ ವಿಗ್ ಅಂತ ಹೇಳ್ಬೋದು ಲೇಡೀಸ್ ಸಲುವಾಗಿ. ಜೆಂಟ್ಸ್ ಸಲುವಾಗಿ ಸಿಲಿಕಾನ್ ಪ್ಯಾಚ್ ಬರ್ತದೆ, ನೋಡಲಿಕ್ಕೆ ಕಂಪ್ಲೀಟ್ ನ್ಯಾಚುರಲ್ ಆಗಿರ್ತದೆ ಬಟ್ ಅದು ಗ್ರೋತ್ ಆಗೋದಿಲ್ಲ ಅಷ್ಟೇ. ಓಕೆ. ಸೊ ಇದು ಸ್ಟ್ಯಾಗ್ನೆಂಟ್ ಆಗಿ ಎಷ್ಟು ಕಾಲ ಇರುತ್ತೆ? ಒನ್ ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ವರೆಗೂ ಅದು ಸ್ಟಿಕ್ ಆಗಿ ಇರ್ತದೆ. ಪ್ರತಿ 1.5 ತಿಂಗಳು ಅಥವಾ 2 ತಿಂಗಳಿಗೆ ಒಂದ್ಸರಿ ಅದು ಲೂಸ್ ಆಗುತ್ತೆ, ಅದನ್ನು ಮತ್ತೆ ರಿಮೂವ್ ಮಾಡಿ ರಿಫ್ರೆಶ್ ಮಾಡಿ ಮತ್ತೆ ಫಿಕ್ಸ್ ಮಾಡಬೇಕಾಗುತ್ತೆ. ಎಕ್ಸಾಕ್ಟ್ಲಿ, ಇಲ್ಲಿ ಆಗುತ್ತೆ. ಲೇಡೀಸ್ಗೆ ವಿವಿಂಗ್ ಇದೆ, ಹೇರ್ ಎಕ್ಸ್ಟೆನ್ಷನ್ ಇದೆ, ವಿಗ್ಸ್ ಇದಾವೆ, ಅವ್ರಿಗೆ ಯಾವ್ದು ಅವಶ್ಯಕತೆ ಇದೆ ಅದನ್ನ ನೋಡ್ಕೊಂಡು ಬಿಟ್ಟು ಅದ್ರ ನಂತರ ಸಜೆಸ್ಟ್ ಮಾಡ್ತೀವಿ. ಅದು ಏರ್ ಫಿಕ್ಸ್ ಮಾಡುವಂತಹ ವಿಗ್ ಮೆಟೀರಿಯಲ್ ಸಿಲಿಕಾನ್ ಅದು ಎಲ್ಲಿಂದ ನೀವು ಎಕ್ಸ್ಟ್ರಾಕ್ಟ್ ಮಾಡುವುದು? ಇಲ್ಲ, ಅದು ಎಕ್ಸ್ಟ್ರಾಕ್ಟ್ ಮಾಡೋದಿಲ್ಲ, ಅದನ್ನು ರೆಡಿ ಮಾಡ್ತಾರೆ ಒರಿಜಿನಲ್ ಹೇರ್ಸಿಂದ ಅದನ್ನು ಆರ್ಡರ್ ಮಾಡಿಬಿಟ್ಟು ರೆಡಿ ಮಾಡ್ತಾರೆ. ಯಾಕೆಂತಂದರೆ ಅದು ಬೇರೆ ಎಲ್ಲರದ್ದು ಸೈಜ್ ಬೇರೆ ಬೇರೆ ಇರ್ತದೆ. ಸೊ ಅದನ್ನು ಸೈಜ್ ತೊಗೊಂಡ್ಬಿಟ್ಟು ಅವ್ರದ್ದು ಟೆಕ್ಸ್ಚರ್, ಹೇರದ್ದು ಟೆಕ್ಸ್ಚರ್ ಯಾವ ಥರನಾಗಿದೆ ಅದನ್ನು ಸ್ಯಾಂಪಲ್ ತೊಗೊಂಡ್ಬಿಟ್ಟು ಅದೇ ಥರನಾಗಿ ರೆಡಿ ಮಾಡಿ ಅವ್ರಿಗೆ ಫಿಕ್ಸ್ ಮಾಡ್ತಾರೆ ಡೇಟ್ ಕೊಟ್ಬಿಟ್ಟು. ಓಕೆ. ಸೊ ಈ ಒಂದು ಪ್ರೊಸೀಜರ್ ಎಷ್ಟು ಕಾಲ ವೆಯ್ಟ್ ಮಾಡಬೇಕು? ಒಂದು ಒನ್ ವೀಕಲ್ಲಿ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ಟೈಮ್ ಹೆಚ್ಚಿಗೆ ತೊಗೊಳ್ಳೋದಿಲ್ಲ, ಬಟ್ ನೋಡಲಿಕ್ಕೆ ಎಕ್ಸಾಕ್ಟ್ ಆಗಿ ಒರಿಜಿನಲ್ ಹೇರ್ಸ್ ಥರನೇ ಕಾಣಿಸುತ್ತೆ, ಇದು ಒರಿಜಿನಲ್ ಇರೋದಿಲ್ಲ ಅಷ್ಟೇ. ಸೊ ಪ್ರತಿಯೊಂದು ತಿಂಗಳು ಸ್ವಲ್ಪ ಆಲ್ಟ್ರೇಷನ್ ಬೇಕಾಗುತ್ತೆ? ಹಾಂ, ಸ್ವಲ್ಪ. ಯಾಕೆಂತಂದರೆ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಅದು ಬೇಗ 1 ಮಂತ್ಗೆ ಒಂದ್ಸರಿ ಸರಿ ಲೂಸ್ ಆಗುತ್ತೆ. ನಾರ್ಮಲ್ ಟೈಮಲ್ಲಿ 1.5 ಅಥವಾ 2 ತಿಂಗಳವರೆಗೂ ಸ್ಟಿಕ್ ಆಗಿ ಇರ್ತದೆ. ಓಕೆ.
ಓಕೆ, ಸೊ ಇದು ಕೂಡ ಏಜ್ ರೆಸ್ಟ್ರಿಕ್ಷನ್ ಏನು ಇಲ್ಲ ಇದರಲ್ಲಿ. ಇದರಲ್ಲಿ ಯಾವುದೇ ತರನಾಗಿ ಬ್ಲಡ್ ಟೆಸ್ಟ್ ಅವಶ್ಯಕತೆ ಇಲ್ಲ, ಏಜ್ ರೆಸ್ಟ್ರಿಕ್ಷನ್ಸ್ ಇಲ್ಲ, ಯಾರು ಬೇಕಾದರೂ ಮಾಡಿಸಬಹುದು ಇದನ್ನು. ಓಕೆ, ಸೊ ನೀವು ಯಾವುದು ಇಸ್ ಮೋರ್ ಇಂಪ್ಯಾಕ್ಟ್ಫುಲ್ ಐ ಮೀನ್ ಅಂತ ಹೇಳ್ತೀರಾ, ಹೇರ್ ಟ್ರಾನ್ಸ್ಪ್ಲಾಂಟ್ ಅಥವಾ ಹೇರ್ ಫಿಕ್ಸಿಂಗ್? ಹೇರ್ ಫಿಕ್ಸಿಂಗ್ ಇಸ್ ಡೆಫಿನೆಟ್ಲಿ ಟೆಂಪ್ರರಿ, ಬಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಈಸ್ ದ ಬೆಸ್ಟ್ ಆಪ್ಷನ್. ಯಾಕೆಂತಂದರೆ ಪರ್ಮಿನೆಂಟ್ ಸೊಲ್ಯೂಷನ್. ಒಂದ್ಸಾರಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದರೆ ಅದು ಲೈಫ್ ಲಾಂಗ್ ಇರ್ತದೆ. ಪರ್ಮಿನೆಂಟ್ ಸೊಲ್ಯೂಷನ್ ಇದೆ, ಅದರಲ್ಲಿ ಯಾವುದೇ ತರನಾಗಿ ಸೈಡ್ ಇಫೆಕ್ಟ್ಸ್ ಇಲ್ಲ, ಸೆಕ್ಯೂರ್ಡ್ ಆಗಿದೆ, ರಿಸಲ್ಟ್ 100% ಗ್ಯಾರಂಟಿ ಇರ್ತದೆ. ಸೊ ವಿ ಸಜೆಸ್ಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಇಸ್ ದ ಬೆಸ್ಟ್ ಆಪ್ಷನ್. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಡೈರೆಕ್ಟಾಗಿ ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ, ಇಂಪ್ಲಾಂಟ್ ಮಾಡೋದಿಲ್ಲ. ಮುಂಚೆ ಅವರಿಗೆ ಪ್ರೀ ಪ್ರೊಟೆಕ್ಷನ್ ಟ್ರೀಟ್ಮೆಂಟ್ ಬೇಕಾದರೆ PRP ಸಜೆಸ್ಟ್ ಮಾಡಿ, PRP ಮಾಡಿ ಅದರ ನಂತರ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಎಲ್ಲ ಚೆಕ್ ಆದ ನಂತರ. ಓಕೆ, ಸೊ ನಮಗೆ ಒಂದು ಈ ಕಸ್ಟಮರ್ಸ್ ಅಥವಾ ಕ್ಲೈಂಟ್ಸ್ನ ಓವರ್ವ್ಯೂ ಗೊತ್ತಾಗಲಿಕ್ಕೆ, ಸೊ ಪೀಪಲ್ ವಾಕಿಂಗ್ ಟು ನಮ್ಮ ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿ, ಹೇರ್ ಫಿಕ್ಸಿಂಗ್ಗೆ ಜಾಸ್ತಿ ಕ್ಲೈಂಟ್ಸ್ ಆಪ್ಟ್ ಮಾಡ್ತಾರಾ ಅಥವಾ ನಮ್ಮ ಹೇರ್ ಟ್ರಾನ್ಸ್ಪ್ಲಾಂಟ್ಗೆ ಜಾಸ್ತಿ ಆಪ್ಟ್ ಮಾಡ್ತಾರಾ? ಆಬ್ವಿಯಸ್ಲಿ, ಯಾಕೆಂತಂದರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ರಿಸಲ್ಟ್ ಸಕ್ಸಸ್ ಇದೆ, ಪರ್ಮಿನೆಂಟ್ ಸೊಲ್ಯೂಷನ್ ಇದೆ. ಸೊ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗೆ 90% ಕ್ಲೈಂಟ್ಸ್ ಬರ್ತಾರೆ. ಓಕೆ, ಸೊ ಆ್ಯಸ್ ಅ ಕಂಪನಿ, ಆ್ಯಸ್ ಅ ಫರ್ಮ್, ನೀವು ಹೇಗೆ ಅವರ ಒಂದು ಭಯ ಇರುತ್ತೆ ಕಷ್ಟ ಹೇರ್ ಟ್ರಾನ್ಸ್ಪ್ಲಾಂಟ್ ಟ್ರೀಟ್ಮೆಂಟ್ ಆಗ ಒಂದು ಚಿಕ್ಕ ಆರ್ಟಿಫಿಷಿಯಲ್ ಆಗಿ ಹೇರ್ ಗ್ರೋತ್ ಅಂತ ಹೇಳುವಾಗ ಪೀಪಲ್ ಹ್ಯಾವ್ ಅ ಪರ್ಸೆಪ್ಷನ್, ಸೊ ಅದನ್ನು ದೂರ ಮಾಡಲಿಕ್ಕೆ ಆ್ಯಸ್ ಅ ಟೀಮ್ ನೀವು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀರಾ? ಮುಂಚೆ ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ ಹಾಗೆ FUT ಅಂತ ಒಂದು ಮೆಥಡ್ ಇತ್ತು, ಫಾಲಿಕಲ್ ಯೂನಿಟ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ. ಅದು ಸ್ವಲ್ಪ ಪೇನ್ಫುಲ್ ಮೆಥಡ್ ಇತ್ತು ಮುಂಚೆ. ಯಾಕೆಂತಂದರೆ ಫಾಲಿಕ್ ಅದನ್ನು ಸ್ಕಿನ್ನನ್ನು ಕಟ್ ಮಾಡಿ ಅದರಿಂದ ಫಾಲಿಕಲ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ಇಂಪ್ಲಾಂಟ್ ಮಾಡ್ತಿದ್ರು. ಅದು ಕೂಡ ಸಡನ್ನಲ್ಲಿ ಆನ್ ದಿ ಸ್ಪಾಟ್ ಅದು ಪೇನ್ ಆಗ್ತಾ ಇರಲಿಲ್ಲ, ಯಾಕೆಂತಂದರೆ ಅನಸ್ತೇಷ್ಯಾ, ಲೋಕಲ್ ಅನಸ್ತೇಷ್ಯಾ ಕೊಟ್ಬಿಟ್ಟು ಟ್ರಾನ್ಸ್ಪ್ಲಾಂಟ್ ಮಾಡ್ತಿದ್ರು. ಬಟ್ ಇವಾಗ ಆ್ಯಸ್ ಅ ಅಡ್ವಾನ್ಸ್ ಟೆಕ್ನಾಲಜಿ, ಲೇಟೆಸ್ಟ್ ಟೆಕ್ನಾಲಜಿ ಆಗಿರೋದ್ರಿಂದಾಗಿ ಯಾವುದೇ ತರನಾಗಿ ಹಾರ್ಮ್ ಇರೋದಿಲ್ಲ, ಕಂಪ್ಲೀಟ್ ಸೇಫ್ ಆಗಿರ್ತದೆ, ಸೆಕ್ಯೂರ್ಡ್ ಆಗಿರ್ತದೆ, ಯಾವುದೇ ತರನಾಗಿ ಇದರಲ್ಲಿ ಪೇನ್ ಇರೋದಿಲ್ಲ, ರಿಸ್ಕ್ ಇರೋದಿಲ್ಲ, ಮಾರ್ಕ್ಸ್ ಏನೂ ಇರೋದಿಲ್ಲ, ಒರಿಜಿನಲ್ ಲುಕ್ ಕಾಣಿಸುತ್ತೆ, ನೋಡಲಿಕ್ಕೆ ಎಕ್ಸಾಕ್ಟಾಗಿ ಕಾಣಿಸುತ್ತೆ. ಸೊ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ FUE ಮೆಥಡ್ ಇಸ್ ದ ಬೆಸ್ಟ್ ಆಪ್ಷನ್. ಆ ಥರನಾಗಿ ಭಯ ಪಡೋ ಅವಶ್ಯಕತೆಯೇ ಇಲ್ಲ. ಏನು ತುಂಬ ಜನ ನಿಮ್ಮ ಕ್ಲಿನಿಕ್ಗೆ ಡೈರೆಕ್ಟ್ ವಾಕಿನ್ ಮಾಡಲಿಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ, ಸ್ವಲ್ಪ ಹೆದರ್ತಾರೆ, ಯಾಕಂದರೆ ಮೆಡಿಕಲ್ ಟ್ರೀಟ್ಮೆಂಟ್ ಅಫ್ಕೋರ್ಸ್ ಡಾಕ್ಟರ್ ಬಂದುಬಿಟ್ಟು ಕೂರಿಸ್ತಾರೆ, ಆ ಥರ ಒಂದು ಸೆಕೆಂಡ್ ಥಾಟ್ ಇರುತ್ತೆ. ಬಟ್ ಅವರಿಗೆಲ್ಲ ಅಂಥ ಜನರಿಗೆ ನಿಮಗೆ ವಾಟ್ಸ್ಆ್ಯಪ್ ಮೂಲಕ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಮೂಲಕ ಫೋಟೋಸ್, ಅವರ ಪ್ರೆಸೆಂಟ್ ಕಂಡೀಷನ್ನ ಫೋಟೋಸ್ ಕಳಿಸಿ ನಿಮಗೆ ಅದರಲ್ಲಿ ಥ್ರೂ ಸಜೆಸ್ಟ್ ಮಾಡ್ಬೋದಾ ದ್ಯಾಟ್ ಇಫ್ ದೇ ನೀಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಅಥವಾ ಯಾವ ರೀತಿಯ ಟ್ರೀಟ್ಮೆಂಟ್ ಅವ್ರಿಗೆ ಬೇಕು ಅಂತ ಸಜೆಸ್ಟ್ ಮಾಡ್ಬೋದಾ ನಿಮಗೆ? ಫಸ್ಟ್ ಆಫ್ ಆಲ್, ಹೆದರುವಂಥದ್ದು ಅಂತೂ ಏನೂ ಇಲ್ಲ. ಯಾಕೆಂತಂದರೆ ಕ್ಲೈಂಟ್ ಬಂದ ತಕ್ಷಣ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದಿಲ್ಲ. ಫಸ್ಟ್ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಅವ್ರಿಗೆ ತಿಳಿಸ್ತೀವಿ ಯಾವ್ಯಾವುದು ನಮ್ಮಲ್ಲಿ ಟ್ರೀಟ್ಮೆಂಟ್ ಇದ್ದಾವೆ ಅಂತ ಹೇಳಿಬಿಟ್ಟು, ಅವ್ರಿಗೆ ಯಾವುದು ಟ್ರೀಟ್ಮೆಂಟ್ ಅವಶ್ಯಕತೆ ಇರ್ತದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದರ ನಂತರ ಅವ್ರು ಸ್ಯಾಟಿಸ್ಫೈ ಆದರೆ ಟ್ರೀಟ್ಮೆಂಟನ್ನು ಬುಕ್ ಮಾಡಿ ಅದರ ನಂತರ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಟ್ರಾನ್ಸ್ಪ್ಲಾಂಟೇಷನ್ ಮತ್ತೆ ಹೇಳ್ತಾ ಇದ್ದೀನಿ, ಡೈರೆಕ್ಟಾಗಿ ಮಾಡೋದಿಲ್ಲ. ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಮುಂಚೆ PRP ಟ್ರೀಟ್ಮೆಂಟ್ ಇರ್ತದೆ ಆ್ಯಸ್ ಅ ಪ್ರೀ ಪ್ರೊಟೆಕ್ಷನ್ ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್ ಆದ ನಂತರ ಅವ್ರಿಗೆ ಬ್ಲಡ್ ಟೆಸ್ಟ್ ಬೇಕಾಗುತ್ತೆ. ಅದರ ನಂತರ ಅವರು ಯಾವಾಗ ಫ್ರೀ ಇರ್ತಾರೆ ಅದನ್ನು ಶೆಡ್ಯೂಲ್ ನೋಡ್ಕೊಂಡ್ಬಿಟ್ಟು ಆ ಡೇಟನ್ನು ಫಿಕ್ಸ್ ಮಾಡಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ. ಅದಕ್ಕೆ ಮುಂಚೆ ಏನು ಮಾಡ್ತೀವಿ, ಅವ್ರಿಗೆ ಆ ಥರ ಹೆಸಿಟೇಟ್ ಏನಾದರೂ ಇತ್ತು ಅಂತಂದರೆ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ವಾಟ್ಸ್ಆ್ಯಪಲ್ಲಿ ಅವರು ಪ್ರೆಸೆಂಟ್ ಫೋಟೋನ ತೆಗೆದುಬಿಟ್ಟು ಕಳಿಸ್ಬೋದು. ಆ ಫೋಟೋನ ನೋಡ್ಕೊಂಡ್ಬಿಟ್ಟು ಅಪ್ರಾಕ್ಸಿಮೇಟ್ ನಾವು ಹೇಳ್ಬೋದು ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಎಷ್ಟು ಗ್ರಾಫ್ಟ್ಸ್ ಬೇಕಾಗುತ್ತೆ, ಹೇಗಾಗುತ್ತೆ ಅಂತ. ಬಟ್ ಎಕ್ಸಾಕ್ಟಾಗಿ ಗೊತ್ತಾಗಬೇಕಂತಂದರೆ ಹೇರ್ ಬೆಟರ್ ಅವರು ಬಂದು ಕನ್ಸಲ್ಟ್ ಮಾಡಬೇಕಾಗುತ್ತೆ. ಹೇರ್ ಟ್ರಾನ್ಸ್ಪ್ಲಾಂಟ್ ನಂತರ ಇಸ್ ದೇರ್ ಎನಿ ಮೆಡಿಕೇಷನ್ ನಮ್ಮ ಕ್ಲೈಂಟ್ಸ್ ಶುಡ್ ಫಾಲೋ? ಸ್ಮಾಲ್ ಪೀರಿಯಡ್ವರೆಗೂ ಇರ್ತದೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಆದ ನಂತರ ಅವ್ರಿಗೆ ಹೇರ್ ಸ್ಟ್ರೆಂತಾಗಿ ಗ್ರೋ ಆಗಬೇಕು, ಚೆನ್ನಾಗಿ ರಿಸಲ್ಟ್ ಬರಬೇಕು ಅಂತ ಹೇಳಿಬಿಟ್ಟು 8-10 ಡೇಸದ್ದು ಮೆಡಿಕೇಷನ್ ಇರ್ತದೆ. ಆಫ್ಟರ್ 8-10 ಡೇಸ್ ಆದ ನಂತರ ಅವ್ರಿಗೆ ಹೇರ್ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ 8 ಡೇಸಲ್ಲಿ. ಅದನ್ನು 8 ಅಥವಾ 10 ಡೇಸ್ ಆದ ನಂತರ ಬಂದು ಒಂದ್ಸರಿ ಅವರು ವಾಶ್ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ಚೆಕ್ ಮಾಡ್ತಾರೆ ರಿಸಲ್ಟ್ ಯಾವ, ಎಕ್ಸಾಕ್ಟ್ಲಿ ಆ ಟೈಮಲ್ಲಿ ಚೆಕ್ ಮಾಡ್ತಾರೆ, ವಾಶ್ ಕೂಡ ಆಗುತ್ತೆ ಸ್ಕಾಲ್ಪ್, ಪ್ಲಸ್ ಅವ್ರಿಗೆ ಚೆಕ್ ಮಾಡ್ತಾರೆ ಯಾವ ಥರನಾಗಿ ಗ್ರೋತ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅದ ನಂತರ ಏನು ಸಜೆಸ್ಟ್ ಮಾಡೋದಿದೆಯೋ ಸಜೆಸ್ಟ್ ಮಾಡ್ತೀವಿ. ಮೆಡಿಕೇಷನ್ ಟ್ಯಾಬ್ಲೆಟ್ಸ್, ಕ್ಯಾಪ್ಸ್ಯೂಲ್ಸ್ ಅಲ್ಲ, ಅಪ್ಲಿಕೇಬಲ್ ಆಯಿಲ್ ಆಯಿಂಟ್ಮೆಂಟ್ ಕೂಡ ಇರ್ತದೆ, ಟ್ಯಾಬ್ಲೆಟ್ ಕೂಡ ಇರ್ತದೆ. ದಟ್ ಈಸ್ ಜಸ್ಟ್ 8-10 ಡೇಸದ್ದು ಮಾತ್ರ ಇರ್ತದೆ. ಸೊ ಅವ್ರಿಗೆ 2 ಡೇಸ್ ರೆಸ್ಟ್ ಮಾಡಿದ್ರೆ ಸಾಕು ಅವರು ಆಫ್ಟರ್ ಸರ್ಜರಿ. ಲಾಂಗ್ ಪೀರಿಯಡ್ವರೆಗೂ ಅವರು ರಜೆ ಮಾಡೋದು ಆ ಥರ ಏನೂ ಇರೋದಿಲ್ಲ. 8 ಡೇಸ್ ಹಾಂ, ಕರೆಕ್ಟ್. ಫ್ರೈಡೇ ಸರ್ಜರಿ ಆದರೆ ಮಂಡೇ ಮತ್ತೆ ಅವರು ಜಾಬ್ಗೆ ಜಾಯ್ನ್ ಆಗ್ಬೋದು. ಸೊ ಕ್ಲೈಂಟ್ಸ್ ನಿಮ್ಮ ಹತ್ರ ಈ ಒಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಅಥವಾ ಹೇರ್ ಫಿಕ್ಸೇಷನ್ ಮಾಡೋಕ್ಕೆ ಬರುವಾಗ ಅದರ ಪ್ರೊಸೀಜರ್ ಏನು, ವಾಟ್ ಇಸ್ ದ ಫಸ್ಟ್ ಸ್ಟೆಪ್ ದಟ್ ದೇ ಹ್ಯಾವ್ ಟು ಟೇಕ್? ಫಸ್ಟ್ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾ? ಹಾಂ, ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ಕೊಂಡ್ಬಿಟ್ಟು ಕ್ಲೈಂಟ್ ಏನಾದರೂ ಅಥವಾ ರೆಫರಲ್ ಬೈ ವರ್ಡ್ ಆಫ್ ಮೌತ್ ರೆಫರಲ್ ತೊಗೊಂಡ್ಬಿಟ್ಟು ನಮ್ಮ ನಂಬರ್ಗೆ ಕಾಲ್ ಮಾಡ್ತಾರೆ ಆಫೀಸ್ ಬ್ರಾಂಚ್ ನಂಬರ್ಗೆ.
ಕಾಲ್ ಮಾಡಿದ ನಂತರ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ. ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು ಕನ್ಸಲ್ಟೇಷನಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಆಗುತ್ತೆ. ಅದ ನಂತರ ಅವ್ರಿಗೆ ಏನು ಟ್ರೀಟ್ಮೆಂಟ್ ಬೇಕು ಅದೆಲ್ಲ ಟ್ರೀಟ್ಮೆಂಟ್ ನಾವು ಸಜೆಸ್ಟ್ ಮಾಡ್ತೀವಿ. ಟ್ರೀಟ್ಮೆಂಟ್ ಆದ ನಂತರ ಮತ್ತೆ ಅವ್ರಿಗೆ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಸಲುವಾಗಿ ಡೇಟ್ ಕೊಡ್ತಾರೆ. ಆಗ ಅವ್ರಿಗೆ ರಿಮೈಂಡ್ ಮಾಡಲಿಕ್ಕೆ ಮತ್ತೆ ನಾವು ಕಾಲ್ ಮಾಡಿ ಫಾಲೋಅಪ್ ಮಾಡ್ತೀವಿ. ಓಕೆ ತೌಸಿಫ್ ಅವರೇ, ನಮಗೆ ಇವಾಗ ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಚರ್ ಓವರ್ ವ್ಯೂ ಬೆನಿಫಿಟ್ಸ್ ಬಗ್ಗೆ ಗೊತ್ತಾಯಿತು. ಸೊ ಜೆನ್ಯೂನ್ ಆಗಿ ಹೇಳಿದ್ರೆ ಫಸ್ಟ್ ಕ್ವೆಶನ್ ನಮ್ಮ ವೀಕ್ಷಕರ ಮನಸ್ಸಲ್ಲಿ ಆಗಲಿ ನನ್ನ ಮನಸ್ಸಲ್ಲಿ ಅರೈಸ್ ಆಗುವಂಥದ್ದು ಬಜೆಟ್ ಇಶ್ಯೂಸ್. ಸೊ ಎಷ್ಟು ಎಕ್ಸ್ಪೆನ್ಸಸ್, ಎಷ್ಟು ಯಾವ ರೇಂಜ್ ಎಕ್ಸ್ಪೆನ್ಸಸ್ ಬೇಕಾಗುತ್ತೆ ಈ ಒಂದು ಟ್ರೀಟ್ಮೆಂಟ್ ಆಪ್ಟ್ ಮಾಡಬೇಕಾದ್ರೆ? ಮುಂಚೆ ಎಲ್ಲ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ₹15 ಪರ್ ಗ್ರಾಫ್ಟ್ ಇತ್ತು. ಇವಾಗ ಡಿಸ್ಕೌಂಟ್ ಆಫರ್ ನಡೀತಾ ಇರೋದ್ರಿಂದಾಗಿ ₹12 ಪರ್ ಗ್ರಾಫ್ಟ್ ಇದೆ. ದುಡ್ಡು ಒಂದೇ ಸಾರಿ ಕೊಡಬೇಕಂತ ಏನಿರೋದಿಲ್ಲ, ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡಬಹುದು. ನಂತರ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಇದೆ ನಮ್ಮಲ್ಲಿ. ಅವ್ರಿಗೆ EMI ಬೇಕು ಅಂತಂದರೆ ಲೋನ್ ಫೆಸಿಲಿಟಿ ಕೂಡ ಇದೆ. 0% ಇಂಟ್ರೆಸ್ಟಲ್ಲಿ ಲೋನ್ ಆಗುತ್ತೆ. EMI 12 months ಅಥವಾ 18 months ಪೇ ಮಾಡ್ಬೋದು. ಅದರಲ್ಲಿ ಡಾಕ್ಯುಮೆಂಟ್ಸ್ ಕೂಡ ಏನು ಹೆಚ್ಚಿಗೆ ಇರೋದಿಲ್ಲ, 2-3 ಡಾಕ್ಯುಮೆಂಟ್ಸ್ ಅಷ್ಟೇ ಇರ್ತದೆ. ಯಾರಾದರೂ ಬಂದು ಲೋನನ್ನು ಅವೈಲ್ ಮಾಡ್ಬೋದು. ಸೊ ಇನ್ನೊಂದು ಕ್ಯೂರಿಯಾಸಿಟಿ ಅಥವಾ ಇನ್ನೊಂದು ಕಾಮನ್ಲಿ ಆಸ್ಕ್ ಕ್ವೆಶನ್ಸ್ ಅಂದರೆ ಕ್ಲಿನಿಕ್ ಟೈಮಿಂಗ್ಸ್. ಕರೆಕ್ಟ್, ಕ್ಲಿನಿಕ್ ಟೈಮ್ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಓಪನ್ ಇರ್ತದೆ. ವೀಕ್ ಡೇಸಲ್ಲಾಗಲಿ ಅಥವಾ ಫೆಸ್ಟಿವಲ್ ಟೈಮಲ್ಲಾಗಲಿ ಓಪನ್ ಇರ್ತದೆ. 9-7 ಸೇಮ್ ಟೈಮಿಂಗ್ಸ್ ಇರ್ತದೆ. ಓಕೆ, ಸೊ ವೀಕ್ ಡೇಸ್ ವೀಕೆಂಡ್ಸ್ ಯಾವಾಗಲೂ ಕಸ್ಟಮರ್ ಟೈಮಿಗೆ ಅವ್ರಿಗೆ ಎವ್ರಿ ಡೇ ಸೇಮ್ ಟೈಮಿಂಗ್, 7-9 ಪ್ರತಿದಿನ ಓಪನ್ ಇರ್ತದೆ. ವೀಕ್ ಡೇಸಲ್ಲೂ ಓಪನ್ ಇರ್ತದೆ, ಫೆಸ್ಟಿವಲ್ ಟೈಮಲ್ಲೂ ಓಪನ್ ಇರ್ತದೆ. ಓಕೆ, ದಟ್ಸ್ ಅನದರ್ ಬಿಗ್ ಪ್ಲಸ್ ಪಾಯಿಂಟ್ ಅಲ್ವಾ. ಸೊ ವೀಕ್ಷಕರೇ, ನಮ್ಮ ಈ ಒಂದು ಕಾನ್ವರ್ಸೇಷನ್ ಆಗ್ತಾ ಇದ್ದದ್ದು ಮಿಸ್ಟರ್ ತೌಸಿಫ್ ಅಹಮದ್ ಹುಬ್ಳಿ ದ ಸ್ಕಿನ್ ಆ್ಯಂಡ್ ಹೇರ್ ಫ್ಯಾಕ್ಟ್ರಿಯ ಮ್ಯಾನೇಜರ್ ಜೊತೆ. ಸೊ ಸರ್, ನಮ್ಮ ಕಸ್ಟಮರ್ಸ್ ಅಥವಾ ನಮ್ಮ ವೀಕ್ಷಕರು ನಿಮ್ಮ ಕ್ಲಿನಿಕ್ಗೆ ಬರಬೇಕಾದ್ರೆ ಅದರ ಅಡ್ರೆಸ್ ಸ್ವಲ್ಪ ಬ್ರೀಫ್ ಮಾಡ್ಬೋದಾ? ವಿದ್ಯಾನಗರ್, ಶಿರೂರ್ ಪಾರ್ಕ್ ರೋಡ್, ಅಪೋಸಿಟ್ ಕಾರ್ಪೊರೇಷನ್ ಬ್ಯಾಂಕ್. ಓಲ್ಡ್ ಬಸ್ ಸ್ಟ್ಯಾಂಡ್ ಆಗಲಿ ಅಥವಾ ನ್ಯೂ ಬಸ್ ಸ್ಟ್ಯಾಂಡ್ ಆಗಲಿ, 2 or 2.5 kilometers ಆಗುತ್ತೆ ಅಷ್ಟೇ. ಫೇಮಸ್ ಏರಿಯಾ ಇದೆ ವಿದ್ಯಾನಗರ್. ವಿದ್ಯಾನಗರ್ ಬಸ್ ಸ್ಟಾಪಿಂದ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಗೈಡ್ ಮಾಡಲಿಕ್ಕೆ ನಮ್ಮ ಆಫೀಸ್ ನಂಬರ್ ಕೂಡ ಇದೆ, ಸ್ಟಾಫ್ ಅವ್ರಿಗೆ ಗೈಡ್ ಮಾಡ್ತಾ ಇರ್ತಾರೆ. ಅಥವಾ ಗೂಗಲ್ ಮ್ಯಾಪ್ ಅಲ್ಲಿ ಕೂಡ ನಮ್ದು ಅಡ್ರೆಸ್ ಇದೆ, ಗೂಗಲ್ ಮಾಡಿ ನೋಡಬಹುದು. ಎಸ್ ವೀಕ್ಷಕರೇ, ಗೂಗಲ್ ಮ್ಯಾಪ್ ಅಲ್ಲಿ ಕೂಡ ಈ ಒಂದು ಅಡ್ರೆಸ್ ಅವೈಲೇಬಲ್ ಇದೆ. ಕೆಳಗಡೆ ಸ್ಕ್ರೀನ್ ಅಲ್ಲಿ ರನ್ ಆಗ್ತಾ ಇರುವಂತಹ ನಂಬರ್ ಹಾಗೂ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ಸೊ ನೀವು ಹುಬ್ಳಿಯಲ್ಲಿ ಬಂದ್ರೆ ದಿಸ್ ಇಸ್ ವೇರ್ ಯು ಹ್ಯಾವ್ ಟು ಕಮ್. ನಮ್ಮ ಕ್ಲಿನಿಕ್ ಅಡ್ರೆಸ್ ಇದೆ. ನಿಮ್ಮ ಹೇರ್ ಲಾಸ್ ಅಥವಾ ನಿಮ್ಮ ಸ್ಕಿನ್ ಡಲ್ ಅಲ್ಲಿ ನಿಮ್ಗೆ ಒಂದು ಸಮಸ್ಯೆ ಆಗಿದ್ರೆ ಯು ನೋ ವೇರ್ ಟು ಕಮ್. ಸೊ ಪ್ರೆಸೆಂಟಿಂಗ್ ಯು ದ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿ ಹುಬ್ಳಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ನಮ್ಮೊಂದಿಗೆ ಇದ್ದಾರೆ ಮಿಸ್ಟರ್ ಸುನಿಲ್ ಅವರು. ಸೊ ನಮಸ್ಕಾರ ಸುನಿಲ್ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಬರ್ತಾ ಇದ್ದೀರಾ? ನಾವಿಲ್ಲೇ ಹುಬ್ಳಿಯಿಂದ. ಹೌದಾ? ಸೊ ನಿಮ್ಮ ಮುಖದಲ್ಲಿ ನನಗೆ ಒಂದು ಒಂದು ಸ್ಯಾಟಿಸ್ಫಿಕೇಶನ್ ಕಾಣ್ತಾ ಇದೆ. ಸೊ ಅದರ ಒಂದು ರೀಸನ್ ಹೇಳ್ಬೋದಾ? ರೀಸನ್ ಅಂತ ಹೇಳಿದ್ರೆ, ಫಸ್ಟು ನಮ್ಮ ಹೇರ್ ಫಾಲ್ಸ್ ಭಾಳ ಆಗ್ತಿತ್ತು, ಅದ್ರ ಸಲುವಾಗಿ ನಮ್ಗೆ ಟೆನ್ಷನು ಭಾಳ ಆಗ್ತಿತ್ತು. ಅದಕ್ಕೆ ಒಂದಿನ ಆಟೋ ಮೇಲೆ ಇದನ್ನು ಬ್ಯಾನರ್ ಹಾಕ್ತಾರಲ್ಲ, ಆಟೋ ರಿಕ್ಷಾ ಮೇಲೆ ಇವರು ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರ್ ಅಂತ ಇದು ಇತ್ತಲ್ಲ, ಬೋರ್ಡ್ ಇದು ನೋಡಿ ಕಾಲ್ ಮಾಡಿದೆ. ಅವಾಗ ಬಂದು ಡೈರೆಕ್ಟ್ ಇಲ್ಲೇ ಕನ್ಸಲ್ಟ್ ಮಾಡಿ ಡಾಕ್ಟ್ರ್ ಹೀಗೆ ಹೀಗೆ ಮಾಡಿದರೆ ನಿಮಗೆ ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳಿದ ಮೇಲೆ ಓಕೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ರೆ ಆಯ್ತು ಅಂತಂದು ಇದನ್ನು ಮಾಡಿದ್ದೆ. ಸೊ ಹೇರ್ ಟ್ರಾನ್ಸ್ಪ್ಲಾಂಟ್ ನಿಮ್ಗಂತೂ ತುಂಬ ಚೆನ್ನಾಗಿ ಸೂಟ್ ಆಗಿದೆ, ತುಂಬ ಚೆನ್ನಾಗೇ ಕಾಣ್ತಾ ಇದ್ದೀರಾ. ಸೊ ನೀವು ಇದು ಬ್ಯಾನರ್ ನೋಡಿದ್ದೀರಾ ಆಟೋ ರಿಕ್ಷಾದಲ್ಲಿ, ಸೊ ನೀವು ಮನಸ್ಸಾಯಿತು ನಿಮಗೆ ಈ ಒಂದು ಟ್ರೀಟ್ಮೆಂಟ್ ಹೋಗ್ಲಿಕ್ಕೆ. ಸೊ ಸ್ವಲ್ಪ ಭಯ ಮತ್ತೆ ಒಂದು ಆಂಗ್ಸೈಟಿ ಯಾವ ರೀತಿ ಇರ್ಬೋದಪ್ಪ, ಇದು ಏನು ಇರ್ಬೋದು, ಆ ಥರ ಒಂದು ಅನಿಸಿಕೆ ಬಂದಿದೆಯಾ? ಸ್ಟಾರ್ಟಿಂಗ್ ಬಂದಿತ್ತು ಮೇಡಮ್, ಆದರೆ ಒಂದು ಸ್ವಲ್ಪ ಮಂದಿ ಮಾಡಿಸಿದ್ರಲ್ಲ ಅದನ್ನು ನೋಡಿ ಹಾಗೆ ಬಂದು ಕನ್ಸಲ್ಟ್ ಮಾಡಿದೆಲ್ಲ. ಅವಾಗ ಎಲ್ಲ ಇಲ್ಲಿ ಇರೋ ವರ್ಕರ್ಸ್ ಎಲ್ಲ ಚಲೋತ್ನಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಟ್ರು, ಆಮೇಲೆ ನಮಗೆ ಭಯ ಎಲ್ಲ ಹೋಯಿತು. ಈಗ ಫಸ್ಟಿಗೆ ಮೊದಲು ನಮ್ಗೆ ಏನು ಬಿಹೇವ್ ಮಾಡ್ತಿದ್ರಲ್ಲ ಮೇಡಮ್, ಈಗ ಅವರೇ ಬಹಳ ಚೆನ್ನಾಗಿ ಕಾಣ್ತಿದ್ಯಾ ಹಾಗೆ ಎಲ್ಲ ಪ್ರಶಂಸೆ ಕೊಡ್ತಿದ್ದಾರೆ. ಸೊ ಈ ಒಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಯಾವ ರೀತಿಯ ಸಮಸ್ಯೆಗಳು ಅಥವಾ ತೊಂದರೆಗಳು ನೀವು ಫೇಸ್ ಮಾಡಿದ್ರ ಸೊಸೈಟಿಯಲ್ಲಿ ಆಗಲಿ, ನಮ್ಮ ಪ್ರೊಫೆಷನಲ್ ಲೈಫಲ್ಲಾಗಲಿ, ನಮ್ಮ ಪರ್ಸ್ನಲ್ ಲೈಫಲ್ಲಿ ಆಗಲಿ, ಸೊ ಕಲೆಕ್ಟಿವ್ ಆಗಿ ನಿಮಗೆ ಯಾವ ರೀತಿಯ ತೊಂದರೆ ಎಂಬಾರಸ್ಮೆಂಟ್ ಥರ ನಿಮಗೆ ಫೀಲ್ ಆಯಿತು? ನಾವು ಮುಂಚೆ ಹೇರ್ಸ್ ಎಲ್ಲ ಹೋಗ್ತಾ ಇದ್ದಾಗ ಏನಾಗ್ತಿತ್ತು, ನಮಗೆ ಬೇಜಾರಾಗ್ತಿತ್ತು, ಏನಪ್ಪ ಇದೇ ಏಜಿಗೆ ಇಷ್ಟು ಅವರು ಹೇರ್ ಸೊಲ್ಟಿದ್ದಲ್ಲ ಅಂತಂದು. ಅವಾಗ ಫ್ರೆಂಡ್ ಸರ್ಕಲ್ನಲ್ಲಿ ಎಲ್ಲಾದರೂ ಹೋದರೆ ಎಲ್ಲ ನೋಡು ಕೂದಲು ಹೋಗ್ತಿದೆ ಹಾಗೆ ಹೋಗ್ತಿದೆ ಎಲ್ಲ ಹೇಳಿದ್ವಿ, ಅವಾಗ ಬೇಜಾರಾಗ್ತಿತ್ತು. ಯಾಕಂದರೆ ಅವ್ರು ನಮ್ಮ ಫ್ರೆಂಡ್ ಸರ್ಕಲ್ನಲ್ಲೆಲ್ಲ ಚಲೋ ಹೇರ್ಸ್ ಎಲ್ಲ ಇರ್ತವೆ, ಅವರೆಲ್ಲ ಹೇರ್ಸ್ ಲುಕ್ ಗೀಕ್ ಎಲ್ಲ ಮಾಡ್ಕೊತ ಹೇಳಿದ್ರೆ ನಮ್ಗೆ ಬೇಜಾರು ಅನಿಸ್ತಿತ್ತು.
ಅದಕ್ಕೆ ಏಮಾಡಿದ್ವಿ, ಆಯ್ತು ತಡಿ, ನಮ್ಮ ಸ್ಟಾರ್ಟಿಂಗ್ ಸ್ವಲ್ಪ ನಮ್ಮ ಫ್ರೆಂಡ್ಸು ಹೋಗಿದ್ರಂತೆ, ಮಾಡಿಸಿದ್ರು ಹೇರ್ ಟ್ರಾನ್ಸ್ಪ್ಲಾಂಟ್. ಅದಕ್ಕೆ ನಾವೇನು ಮಾಡಿದ್ವಿ, ಸಜೆಸ್ಟ್ ಮಾಡಿದ್ವಿ ಹೋಗಿ ಕೇಳಿ, ನಮ್ಮ ಇಲ್ಲಿ ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿಗೆ ಬಂದು ವಿಸಿಟ್ ಮಾಡಿ ಹೀಗೆ ಹೀಗೆ ಅಂತಂದು ಸ್ವಲ್ಪ ದಿನ ಪ್ರೊಸೀಜರ್ ಇದನ್ನು ಮಾಡಿಕೊಂಡು ಆಮೇಲೆ ಹೋಗಿ ಮಾಡಿಸ್ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೋದ್ಮೇಲೆ ಮಾಡಿಸಿದೆ. ಮಾಡಿಸಿದಾದಮೇಲೆ ಒಂದು 6th month 7th month ರಿಸಲ್ಟ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ನಮ್ಮ ಫ್ರೆಂಡ್ ಸರ್ಕಲೇ, ಇಲ್ಲ ನಿಮ್ಗೆ ಭಾಳ ಚೆನ್ನಾಗಾಗಿದೆ, ಎಲ್ಲ ಹೇರ್ಸ್ ಎಲ್ಲ ಗ್ರೋತ್ ಎಲ್ಲ ಚಲೋ ಆಗ್ತಿದೆ ಅಂತ ಹೇಳಿದ್ಮೇಲೆ ಮತ್ತೆ ನನ್ನ ಫ್ರೆಂಡ್ಸ್ನಲ್ಲಿ ಒಂದು ಇನ್ನೊಂದು 2-3 ಮಂದಿನ ನಾನೇ ಕರ್ಕೊಂಬಂದು ಸಜೆಸ್ಟ್ ಮಾಡಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ದೀನಿ. ಅವ್ರದ್ದು ಈಗ ಚೆನ್ನಾಗಿ ರಿಸಲ್ಟ್ ಬರ್ತದೆ, ಅವ್ರದ್ದು ರಿಸಲ್ಟ್ ಚೆನ್ನಾಗಿದೆ. ಈಗ ಒಂದು 9-10 month ಆಯ್ತು ಮೇಡಮ್. ಈಗ ಮತ್ತೆ ತಿರುಗಿ ನಾನು ಒಂದು 2-3 times ಕಟಿಂಗ್ ಮಾಡಿಸಿದ್ದೀನಿ. ಸುನಿಲ್ ಅವರೇ, ನಿಮ್ಮ ಈ ಎಕ್ಸ್ಪೀರಿಯನ್ಸ್ ನೋಡ್ತಾ ಇರುವಂತಹ ನಮ್ಮ ವೀಕ್ಷಕರಿಗೆ ಒಂದು ಪ್ರಶ್ನೆ ಅಂತೂ ಡೆಫಿನೆಟ್ಲಿ ಬರುತ್ತೆ. ಏನಂದ್ರೆ, ನೀವು ಹೇರ್ ಕಟ್ ಹೋಗುವಾಗ ನೀವು ಬ್ಯಾಕ್ ಟು ನಾರ್ಮಲ್ ಲೈಫ್, ನಿಮ್ಮ ಹೇರ್ ಟ್ರಾನ್ಸ್ಪ್ಲಾಂಟ್ ನಂತರ ನೀವು ಬ್ಯಾಕ್ ಟು ನಾರ್ಮಲ್ ಲೈಫ್ ಹೋಗುವಾಗ ನೀವು ಹೇರ್ ಕಟ್ ಆಗಲಿ ಆ ಥರ ಮಾಡುವಾಗ ಒಂದು ಏನಾದರೂ ಭಯ ಅಥವಾ ಏನಾಗುತ್ತಪ್ಪ ನನ್ನ ನಾರ್ಮಲ್ ಲೈಫ್ಗೆ ಹೋಗ್ಬೋದಾ, ಆ ಥರ ಒಂದು ಪ್ರಶ್ನೆ ಬರುತ್ತೆ. ಸೊ ನಿಮ್ಮ ಏನು ಅಭಿಪ್ರಾಯ? ಹಾಗೇನಿಲ್ಲ, ಈಗೆಲ್ಲ ನಾರ್ಮಲೇ ಆಗಿದೆ ಮೇಡಮ್. ನಾನು ಫಸ್ಟ್ ಹೇಗೆ ಹೇರ್ ಕಟ್ಸಿ ಹೋಗ್ತಿದ್ದಲ್ಲ ಅದೇ ಸೇಮ್ ಹೋಗ್ತೀನಿ. ಈಗಾದರೂ ಈಗ ನಾನು ಮಾಡಿ ಹೇರ್ ಟ್ರಾನ್ಸ್ಪ್ಲಾಂಟ್ ಆದಮೇಲಿಂದ ಒಂದು 3-4 times ನಾನು ಹೇರ್ ಕಟ್ ಮಾಡಿಸಿದ್ದೀನಿ. ಆಗಲಿ ನಾರ್ಮಲಾಗಿ ಅದು ಹೇಗೆ ನಮ್ಮ ಫಸ್ಟಿಗೆ ಹೇಗೆ ಕಟ್ ಮಾಡಿಸಿದಾಗ ಹೇಗೆ ಬರ್ತಿತ್ತಲ್ಲ ಹೇರ್ಸ್, ಈಗ ನಾರ್ಮಲಿಯಾಗೇ ಬರುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಗ್ರೋ ಆಗಲೂ ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಇದೆ. ಹಳೆ ಹೇರ್ ಗ್ರೋತ್ ಆಗ್ತಿತ್ತಲ್ಲ ಅದೇ ಥರನ ಬರುತ್ತೆ. ಸೊ ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಟ್ರೀಟ್ಮೆಂಟ್ ಆದ ನಂತರ ನಿಮಗೆ ನಿಮ್ಮ ಡಯಟ್ ಆ ಥರ ಆಹಾರ ಸೇವನೆಯಲ್ಲಿ ಏನಾದರೂ ಬದಲಾವಣೆ ಅಥವಾ ಏನಾದರೂ ರೆಸ್ಟ್ರಿಕ್ಷನ್ ಇತ್ತಾ? ರೆಸ್ಟ್ರಿಕ್ಷನ್ ಅಂತಂದರೆ ಕ್ಲಿನಿಕ್ನವರು ಹೇಳ್ತಾರೆ, ನೀವು ಈ ಥರ ನಾನ್ ವೆಜ್ ಆಯಿತು ಇವೆಲ್ಲ ಐಟಮ್ಸ್ ಭಾಳ ಓವರಾಗಿ ತಿನ್ನಬಾರ್ದು, ಅದ್ರ ಸಲುವಾಗಿ ಅರ್ಧ ಹೇರ್ ಫಾಲ್ ಆಗುತ್ತೆ ಹಾಗೆ ಅಂತ ಹೇಳ್ತಾರೆ. ಅದ್ರ ಸಲುವಾಗಿ ಅವರು ಒಂದು ಲಿಸ್ಟ್ ಮಾಡಿಕೊಡ್ತಾರೆ, ಹಸಿ ತರಕಾರಿ ಚಲೋ ನಂಗೆ ಟೈಮ್ ಟೈಮಿಗೆ ಈ ಥರ ಚಲೋ ಇದಿರೋದು ವಿಟಮಿನ್ ಫುಡ್ ಇದ್ದಿದ್ದು ತಿನ್ನುವಂಥದ್ದು. ಹಾಂ, ಟ್ಯಾಬ್ಲೆಟ್ಸ್ ಒಂದು 3 months ಬರುತ್ತೆ, ದಿನಕ್ಕೆ ಒಂದು ಅಂತ 3 months ತೊಗೊಂಡೆ. ಆಮೇಲೆ ಇನ್ನು ಹಗರಿಕೆ ಬಿಟ್ಟು ಬಿಡಿ ಅಂತ ಹೇಳಿದರು. ಆ ಥರ ಅವ್ರು ಹೇಳಿದಾಗೆ ಅವ್ರು ಏನು ಹೇಳಿದಾರಲ್ಲ ಆ ಥರ ಫಾಲೋ ಮಾಡಿದ್ವಿ. ಹಾಗಾಗಿ ನಮ್ದು ಈ ತರ ಗುಡ್ ರಿಸಲ್ಟ್. ಸೊ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀರಾ, ಅದರ ಫಲಿತಾಂಶ ಆಸ್ ಅ ವ್ಯೂವರ್ ನಮಗೆ ಕಾಣ್ತಾ ಇದೆ, ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಸೊ ಪರ್ಸ್ನಲಿ ನಿಮಗೆ ಎಷ್ಟು ಮಟ್ಟಿಗೆ ಸ್ಯಾಟಿಸ್ಫಿಕೇಶನ್ ಸಿಕ್ಕಿದೆ ಈ ಒಂದು ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿಗೆ ಬಂದ್ಬಿಟ್ಟು? ನಾನು ಮೊದಲು ಏನಾಗ್ತಿತ್ತು ಒಂಥರ ಬೇಜಾರ್ನಲ್ಲಿರ್ತಿದ್ದೆ, ಫುಲ್ ಡಿಪ್ರೆಷನಲ್ಲಿರ್ತಿದ್ದೆ. ಈಗ ನನಗೆ ಹೇರ್ ಟ್ರಾನ್ಸ್ಪೋರ್ಟ್ ಆದಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಲೈಫ್ನಲ್ಲಿ ಚೆನ್ನಾಗಿ. ಮೊದಲು ಡಿಪ್ರೆಷನಲ್ಲಿ ಇರೋಕ್ಕಿಂತ ಈಗ ಭಾಳ ಬೆಟರ್ ಅನಿಸ್ತಿದೆ, ಈಗ ಫುಲ್ ಖುಷಿಯಾಗಿದ್ದೀನಿ. ಇವಾಗ ನಮ್ಮೊಟ್ಟಿಗೆ ಇದ್ದಾರೆ ಮಿಸ್ಟರ್ ತೌಸಿಫ್ ಅವರು. ಸೊ ನಮಸ್ತೆ ತೌಸಿಫ್ ಅವರೇ. ನಮಸ್ತೆ, ಹೇಗಿದ್ದೀರಾ? ಆರಾಮಿದ್ದೆ. ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಇಲ್ಲೇ ಲೋಕಲ್ ಹುಬ್ಳಿ ಮ್ಯಾಮ್. ಹುಬ್ಳಿಯಿಂದ ಬರ್ತಾ ಇದ್ದೀರಾ, ಓಕೆ. ಸೊ ನಿಮ್ಮ ಮುಖದಲ್ಲಿ ನನಗೆ ಒಂದು ತೃಪ್ತಿಯ ಒಂದು ಫೀಲಿಂಗ್ ಕಾಣ್ತಾ ಇದೆ, ಖುಷಿ ಕೂಡ ಕಾಣ್ತಾ ಇದೆ. ಸೊ ಅದರ ಒಂದು ರೀಸನ್ ನೀವು ನಮ್ಮ ವೀಕ್ಷಕರೊಂದಿಗೆ ಶೇರ್ ಮಾಡ್ಬೋದಾ? ಮಾಡ್ಬೋದು ಮ್ಯಾಮ್. ಮೊದಲು ನಾವು ಈಗ ಒಂದು ಏಜ್ ಇತ್ತು ಮ್ಯಾಮ್, 22 ಅಂತ ಹೇಳಿ, ಆ ಏಜ್ನಲ್ಲಿ ಒಂದು ಹೇರ್ ಒಂದು ಜಾಸ್ತಿ ಇತ್ತು, ಫುಲ್ ಕವರ್ ಆಗಿತ್ತು, ಆವಾಗ ಲುಕ್ಕ ಭಾಳ ಇತ್ತು. ಒಂದು ಸ್ವಲ್ಪ ಸ್ವಲ್ಪ ಹೇಗೆ ಟೈಮ್ ಹೋಯಿತು ಮುಂದೆ ಹಿಂಗೆ ಹೇರ್ ಎಲ್ಲ ಡ್ರಾಪ್ ಆಗ್ತಾ ಸ್ವಲ್ಪ ಹೋಗ್ತಾ ಇತ್ತು. ಆಮೇಲೆ ಒಂದು ಲುಕ್ಕ ಚೇಂಜ್ ಆಗಿತ್ತು ಮ್ಯಾಮ್. ಆಮೇಲೆ ಸ್ವಲ್ಪ ಎಲ್ಲರ ಫ್ರೆಂಡ್ಸ್ನಲ್ಲಿ ಇದ್ದಾಗ ಒಂದು ಅಸೈನ್ ಟೈಪ್ ಆಗ್ತಿತ್ತು ಅಲ್ಲೇ. ಅದ ನಂತರ ಇಲ್ಲೇ ಹೇರ್ ಟ್ರಾನ್ಸ್ಪ್ಲಾಂಟ್ಗೆ ಬಂದು ಮೀಟ್ ಆಗಿ ಎಲ್ಲ ಟ್ರೀಟ್ಮೆಂಟ್ ತಗೊಂಡೆ ಇಲ್ಲಿ. ಸೊ ನೀವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಸೊಸೈಟಿಯಲ್ಲಿ ಯಾವ ರೀತಿಯ ಸಮಸ್ಯೆ ಅಥವಾ ತೊಂದರೆ ನಿಮಗೆ ಫೇಸ್ ಮಾಡಿದ್ದೀರಾ? ಮೇಡಮ್, ನಮ್ಮ ಫ್ರೆಂಡ್ಸ್ನಲ್ಲಿ ಇದ್ದಾಗ ಒಂದೇ ಏಜ್ ಲೆವೆಲ್ ಇದ್ರು, ಒಂದು ಅವ್ರ ಜೊತೆ ಒಂದು ಫೇಸ್ನಲ್ಲಿ ಒಂದು ಹೇರ್ ಇದ್ದರು ಭಾಳ ಲುಕ್ ಆಗ್ತಿತ್ತು, ಬೇರೆ ಡ್ರೆಸ್ಸಿಂಗ್ ಆಯಿತು ಮತ್ತು ಒಂದು ಫೇಸ್ನಲ್ಲಿ ಇರೋದು ಹೇರು, ಅದೇ ಹೇರ್ ಕಡಿಮೆ ಇದ್ದರೆ ಒಂದು ಅಸೈಟಪ್ ಆಗ್ತೈತೆ. ಒಂದು ಏಜ್ ಜಾಸ್ತಿ ಇದ್ರೆ ಓಕೆ ನಡೀತೈತೆ, ಈ ಏಜ್ ಕಡಿಮೆ ಇದ್ದಾಗ ಯಂಗ್ ಏಜ್ನಲ್ಲಿ ಹೇರ್ ಇಲ್ಲ ಅಂತ ಹೇಳಿದ್ರೆ ಅಸಹ್ಯ ಮಾಡ್ತಾರೆ ಹುಡುಗರು, ಅದು ಹೇಳಲ್ಲ ಅವ್ರಿಗೂ.
ಓಕೆ ಓಕೆ ಸೊ ಹೇರ್ ಟ್ರಾನ್ಸ್ಪ್ಲಾಂಟ್ ನಂತರ ನೀವು ಬ್ಯಾಕ್ ಟು ನಿಮ್ಮ ಸೊಸೈಟಿ ಹೋದ್ರು, ನೀವು ನಿಮ್ಮ ಪ್ರೊಫೆಷನಲ್ ಲೈಫ್ ಆಗಲಿ ಪರ್ಸನಲ್ ಲೈಫ್ ಆಗಲಿ ಅವರೆಲ್ಲ ಫೇಸ್ ಮಾಡುವಾಗ, ನಿಮ್ಮ ಟೀಮ್ ಫ್ರೆಂಡ್ಸ್ ಎಲ್ಲ ಫೇಸ್ ಮಾಡುವಾಗ ಯಾವ ರೀತಿಯ ಒಂದು ಸ್ಯಾಟಿಸ್ಫಿಕೇಶನ್ ಅಥವಾ ಒಂದು ಹ್ಯಾಪಿನೆಸ್ ಇತ್ತು? ಹಾಂ, ಹ್ಯಾಪಿನೆಸ್ ಭಾಳ ಸ್ಯಾಡ್ ಇದ್ದೆ ಆ ಟೈಮ್ನಲ್ಲಿ. ಈಗ ನೋಡ್ಬೇಕಂತ ಹೇಳಿದ್ರೆ ಭಾಳ ಖುಷಿ ಅನ್ನಿಸ್ತೈತೆ, ಅವ್ರಿಗೂ ನಮ್ಗೆ ಡಿಫ್ರೆನ್ಸ್ ಕಾಣ್ತೈತೆ ಆ ಟೈಮಿನಲ್ಲಿ ಮತ್ತು ಇವಾಗ ನೋಡಿದ್ರು. ಸೊ ನೀವು ಈಗ ಹೇಳಿದ್ರಿ, ನೀವು ಒಂದು ಪೋಸ್ಟರ್ ನೋಡಿ ಈ ಒಂದು ಹೇರ್ ಆ್ಯಂಡ್ ಫಿಕ್ಸೇಷನ್ಗೆ ನೀವು ಆಪ್ಟ್ ಮಾಡಿದ್ದೀರಿ ಅಂತ. ಸೊ ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಇಂದ ಇತ್ತು ಒಂದು ಪೋಸ್ಟರ್ ನೋಡಿ ನೀವು ಅದಕ್ಕೆ ಟ್ರೀಟ್ಮೆಂಟ್ಗೆ ಆಪ್ಟ್ ಮಾಡಿದ್ದೀರಾ ಅಂತ? ಸೊ ಯಾವ ರೀತಿಯ ಒಂದು ಭಯ ಅಥವಾ ಏನಿತ್ತು? ಮೇಡಮ್, ನಾವು ದಾರಿಯಲ್ಲಿ ಹೋಗ್ತಾ ಇದ್ದಾಗ ಒಂದು ಪೋಸ್ಟರ್ ನೋಡಿದ್ದೆ, ನೋಡ್ಬೇಕು ಒಂದು ಸಲ ಟ್ರೈ ಮಾಡ್ಬೇಕಂತಿದ್ದೆ. ಆಮೇಲೆ ಆಗಿಲ್ಲ, ನೋಡಿ ಏನೇ ಹೆದರಿಕೆ ಆಗ್ಬೋದು ಏನಿಲ್ಲ, ಒಂದು ಭಯ ಆಗ್ತಿತ್ತಿಲ್ಲ ಅಂತ ಅದ ಡೌಟು. ಬೇರೆ ಕಡೆ ತೋರಿಸಿದ್ದೆ, ಮೆಡಿಸಿನ್ ಎಲ್ಲ ಡಾಕ್ಟರ್ಗಳು ಎಲ್ಲ ತೋರಿಸಿದ್ದೆ, ಅದು ಏನು ಇಂಪ್ರೂವ್ಮೆಂಟ್ ಆಗ್ತಿದ್ದಿಲ್ಲ. ಇಲ್ಲೇ ಹೊರಗಡೆ ಪೋಸ್ಟರ್ ನೋಡಿದೆ, ಇವ್ರು ಬಂದಿಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು, ಆದರೂ ಹೆದರಿಕೆ ಇತ್ತು. ಮ್ಯಾಮ್ ಬಂದಿಲ್ಲಿ ಅಪಾಯಿಂಟ್ಮೆಂಟ್ ಮಾಡಿದಾಗ ಸ್ಟಾಫಿಗೆ ಅವರು ಭಾಳ ಕೇರ್ ಆಗಿ ತೊಗೊಂಡು ನಂಗೆ ಮುಂದೆ ಮೂವ್ ಮಾಡಿಸಿದ್ರು. ನಂಗೆ ಗುಡ್ನೆಸ್ ಅಂತ ಗೊತ್ತಾಯ್ತು. ಸೊ ಪ್ರೊಸೀಜರ್ ಮಾಡುವಾಗ ನಿಮಗೆ ಭಯ ಆಯ್ತಾ ಅಲ್ಲ ಕಾಮ್ ಆಗಿದ್ರಾ? ಹಾಂ, ಕಾಮ್ ಆಗಿದ್ರು. ಕಾಮ್ ಆಗಿತ್ತು. ನಿಮಗೆ ಕಾನ್ಫಿಡೆನ್ಸ್ ಇತ್ತು ನನ್ನ ಕೂದಲು ವಾಪಸ್ ಬರುತ್ತೆ ಅಂತ? ಬರುತ್ತೆ ಅಂತ. ಆಮೇಲೆ ಹೇಗೆ ಹೇಗೆ ಸ್ವಲ್ಪ ಅವರು ಪ್ರೊಸೆಸರ್ ಹೊಂಟಿತ್ತು, ಸ್ವಲ್ಪ ಹೆದರಿಕೆ ಹಾಕುವಂತ ಇದು. ಸೊ ಇಲ್ಲಿಂದ ಸ್ಟಾಫ್ ಎಲ್ಲ ನಿಮಗೆ ಹೆಲ್ಪ್ ಮಾಡಿ? ಹೆಲ್ಪ್ ಭಾಳ ಹೆಲ್ಪ್ ಮಾಡಿದ್ರು. ಕಾನ್ಫಿಡೆನ್ಸ್ ಭಾಳ ಬಂತು. ಸೊ ಯಾವುದೇ ರೀತಿಯ ಹೆದರಿಕೆ ಇರಲಿಲ್ಲ? ಇಲ್ಲ, ಹೆದರಿಕೆ ಇಲ್ಲ. ಸ್ಟಾರ್ಟಿಂಗ್ ಇತ್ತು ಮ್ಯಾಮ್ ಹೆದರಿಕೆ, ಏನಾಗ್ತಿತ್ತು ಅಂತ ಹೇಳಿ. ಅದು ಕಾನ್ಫಿಡೆನ್ಸ್ ಇರ್ತಿದ್ದಲ್ಲ, ಹೇರ್ ಬರ್ತಾವ ಏನಿಲ್ಲ ಅಂತ ಹೇಳಿ. ಓಕೆ. ಸೊ ನಿಮ್ಮ ರಿಸಲ್ಟ್ ಸ್ಟಾರ್ಟ್ ಆಗಿದ್ದು ಯಾವಾಗ? ರಿಸಲ್ಟ್ ಸ್ಟಾರ್ಟ್ ಆಗಿದ್ದು ಒಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ, ಒಂದು 8 ಡೇಸ್ ಆದಮೇಲೆ. 8 ಡೇಸ್ ಆದಮೇಲೆ ಅದು ಹಾಕಿದ ಕೂದಲನ್ನು ಸ್ವಲ್ಪ ಒಂದು 10% ಸ್ವಲ್ಪ ಉದುರಿತ್ತು. ಆಮೇಲೆ ಒಂದು ಹೇಗೆ ಒಂದು 15 ಡೇಸ್ ಆದಮೇಲೆ ಆಮೇಲೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿ ಮೂಲಕ ನಿಮ್ಮ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತೂ ನಿಮಗೆ ತುಂಬಾ ಸೂಟ್ ಆಗಿದೆ. ಸೊ ನಿಮ್ಮ ಮುಖದಲ್ಲಿ ಆ ಒಂದು ಪ್ರೆಸೆನ್ಸ್ ತುಂಬ ಫೀಲ್ ಆಗ್ತಾ ಇದೆ. ಸೊ ನೀವು ಎಷ್ಟು ಮಟ್ಟಿಗೆ ಸ್ಯಾಟಿಸ್ಫೈ ಆಗಿದ್ದೀರಾ ಅಂತ ನಮ್ಮ ವೀಕ್ಷಕರ ಹತ್ರ ಶೇರ್ ಮಾಡ್ಬೋದಾ? ಮೇಡಮ್, ನಂಗೆ 100% ಸ್ಯಾಟಿಸ್ಫಿಕೇಶನ್ ಆಗಿದೆ ಮ್ಯಾಮ್. ಅದು ಯಾವ ಫ್ರೆಂಡ್ಸ್ ಕಡೆ ನಂಗೆ ಸ್ಯಾಡ್ ಅನ್ನಿಸ್ತಿತ್ತಲ್ಲ, ಅವ್ರ ಕಡೆ ಹೋದಾಗ ನಂಗೆ ಅವರು ನಂಗೆ ನೋಡಿ ಭಾಳ ಶಾಕ್ ಆಗಿದ್ರು. ಆಮೇಲೆ ಅವ್ರಿಗೂ ಒಬ್ಬ ಒಂದು 2 ಮಂದಿ ಫ್ರೆಂಡ್ಸ್ ಇದ್ದರು, ಅವರು ನನ್ನ ಬಗ್ಗೆ ವಿಚಾರಿಸಿದ್ರು ಹೇಗೆ ಆಯಿತು ಏನಿಲ್ಲ ಅಂಥೇಳಿ. ಆಮೇಲೆ ನಾನು ಅವ್ರಿಗೆ ತಿಳಿಸಿ ಎಲ್ಲ ಹೇಳಿದೆ, ಹೆದರಿಕೆ ಆಗ್ತಿದ್ರು ಅವರು, ಅವ್ರಿಗೂ ಕರ್ಕೊಂಬಂದು ಜಾಯಿನ್ ಮಾಡಿಸಿದ್ದೆ. ಅವ್ರಿಗೂ ಅವ್ರ ಮುಂದೆ ಪ್ರೊಸೀಜರ್ ತೊಗೊಂಡು ಅವರು ಕೂಡ ಔಟ್ ಮಾಡಿದ್ದಾರೆ. ಔಟ್ ಮಾಡಿದ್ರು. ಈಗ ಅವ್ರಿಗೂ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ. ಓಕೆ, ಮುಂದೆ ಮತ್ತೆ ಫ್ರೆಂಡ್ಸ್ಗೆ ಬಂದು ಇಲ್ಲಿ ಜಾಯಿನ್ ಮಾಡ್ತಾರೆ ಹೇರ್ ಸ್ಕಿನ್ ಫ್ಯಾಕ್ಟ್ರಿ ಒಳಗೆ. ಓಕೆ, ವೆರಿ ನೈಸ್, ವೆರಿ ನೈಸ್ ನ್ಯೂಸ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ವೀಕ್ಷಕರೊಂದಿಗೆ ಶೇರ್ ಮಾಡೋದಕ್ಕೆ. ಧನ್ಯವಾದ. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮೊಟ್ಟಿಗೆ ಇದ್ದಾರೆ ಮಿಸ್ಟರ್ ವಸೀಂ ಅವರು. ಸೊ ನಮಸ್ತೆ ವಸೀಂ ಅವರೇ. ಸೊ ನೀವು ಕೂಡ ನಮ್ಮ ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿ ಹ್ಯಾಪಿ ಕ್ಲೈಂಟ್ ಅಲ್ವಾ? ಸೊ ನಿಮ್ಮ ಮುಖದಲ್ಲಿ ಕೂಡ ನಾನು ತುಂಬಾ ಸ್ಯಾಟಿಸ್ಫಿಕೇಶನ್ ತೃಪ್ತಿಕರವಾಗಿರುವಂತಹ ಫೀಲಿಂಗ್ ಕಾಣ್ತಾ ಇದೆ. ಸೊ ಅದರ ಕಾರಣ ನಮ್ಮ ವೀಕ್ಷರೊಂದಿಗೆ ಶೇರ್ ಮಾಡ್ಬೋದು. ಹೇರ್ ಟ್ರಾನ್ಸ್ಫರ್ ಮಾಡ್ಕೊಂಬಂತು ಸ್ವಲ್ಪ ಖುಷಿ ಅಂತ ಅಷ್ಟೇ ಮಾಡೋ. ಸೊ ಹೇಳಿ. ಸ್ವಲ್ಪ ಮೊದಲೆಲ್ಲ ಬಾಂಡ್ಲೆಸ್ ಇತ್ತು ಮೇಡಮ್, ಫ್ರಂಟ್ ಫುಲ್ ಮೇಡಮ್, ಡಲ್ ಫ್ರಂಟ್ ಫುಲ್ ಫೇಸ್ ಫುಲ್ ಡಲ್ ಬರುತ್ತೀವಿ. ಸಫೇಟ್ ಅಂತ ಮಾಡ್ಕೊಂಬಲ್ಲಿ ಮುಖದ ಮೇಲೆ ಸ್ಮೈಲ್ ಬಂದು ಜಾಸ್ತಿ ಇರ್ತದೆ ಅಷ್ಟೇ. ಸ್ಮೈಲ್ ಇವಾಗ ಕೂಡ ಇದೆ. ಸೊ ವೆರಿ ನೈಸ್. ಸೊ ಒಂದು ಕ್ವೆಶನ್ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ, ನೀವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಯಾವ ರೀತಿಯ ಸಮಸ್ಯೆ ಅಥವಾ ತೊಂದರೆಗಳು ನಿಮ್ಮ ಸೊಸೈಟಿಯಲ್ಲಿ ಆಗಲಿ, ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಆಗಲಿ, ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಆಗಲಿ, ಯಾವ ರೀತಿಯ ಒಂದು ಸಮಸ್ಯೆ ನೀವು ಫೇಸ್ ಮಾಡಿದ್ದೀರಾ? ಮೇಡಮ್, ಎಲ್ಲರೂ ಫಂಕ್ಷನ್ ಹೋದರೂ ಕ್ಯಾಪ್ ಹಾಕೊಂಡು ಹೋಗ್ಬೇಕು ರೀ ಮೇಡಮ್. ಎಲ್ಲ ಫ್ರೆಂಡ್ ಜೊತೆ ಹೋದರೂ ಕ್ಯಾಪ್ ರೀ ಮೇಡಮ್. ಅವ್ರು ನಕ್ಕೊಂತಿದ್ರೆ ನಾವು ಡಲ್ ಮಾಡ್ಕೊಂಡು ಫೇಸ್ ಫುಲ್ ಡಲ್ ಇರುತ್ತೆ ರೀ ನಮ್ಮದು. ಅವರು ಫೋಟೋ ಶೂಟ್ ಮಾಡ್ಕೊಳ್ಳುವಾಗ ಫುಲ್ ಚಲೋ ಮಾಡ್ತಾರೆ, ಫೋಟೋ ಚಲೋ ಬರ್ತದೆ ಅವ್ರದ್ದು, ನಮ್ಮ ಫುಲ್ ಡಲ್, ಪ್ರತಿಯೊಂದು ಡಲ್ ಕರ್ತೀರಿ. ಎಲ್ಲರ ಫ್ರೆಂಡ್ ಜೊತೆ ಹೋದರೂ ಒಂಥರ ಹಿಂಜರಿಕೆ, ಹೋಗೋಬೇಕು ಬೇಡ, ಹೋಗಬೇಕು ಬೇಡ ಅಂತೇಳಿ. ಆಮೇಲೆ ಸ್ವಲ್ಪ ಪ್ರಾಬ್ಲಮ್ ಆದ್ರಿ, ಹೇರ್ ಟ್ರಾನ್ಸ್ಫರ್ ಆದಮೇಲೆ ಸ್ವಲ್ಪ ನಗು ಬಂತು ರೀ ಆಟೋಮ್ಯಾಟಿಕ್. ಸೊ ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋಣ ಅಂತ ಒಂದು ಐಡಿಯಾ ನಿಮ್ಮ ಮನಸ್ಸಲ್ಲಿ ಯಾವಾಗ ಬರುತ್ತಿತ್ತು? ಮೇಡಮ್, ಫ್ರೆಂಡ್ ಏನೋ ಒಬ್ಬರು ಇದ್ರು ಮೇಡಮ್, ಅವರು ಮಾಡ್ಕೊಂಬಂದಿದ್ರು, ಅವ್ರ ರಿಸಲ್ಟ್ ಚೆನ್ನಾಗಿತ್ತು.
ಅವ್ರು ನೋಡಿ ನಾನು ಬಂದೆ ಮೇಡಮ್ ಇಲ್ಲಿ. ಸೊ ಮಾಡುವಾಗ ನಿಮಗೆ ಎಷ್ಟು ಭಯ ಅಥವಾ ಇದೇನಪ್ಪ ಇದು ಹೊಸದ್ದು ಏನಾಗುತ್ತೆ ನನ್ನ ತಲೆಯಲ್ಲಿ ನನ್ನ ಕೂದಲು ಬರುತ್ತಾ ಇಲ್ವಾ ಆ ಒಂದು ರೀತಿಯ ಕ್ವೆಶನ್ಸ್ ಇತ್ತು? ಆ ಫುಲ್ ಮೈಂಡೊಳಗೆ ಇತ್ತು ಬರುತ್ತೋ ಎಷ್ಟು ಅಮೌಂಟ್ ಆಗೋತಿ ಬರುತ್ತೋ ಇಲ್ಲೋ ಅಂತ ಹೇಳಿ ಮೇಡಮ್. ಆಮೇಲೆ ಅಲ್ಲಿ ಪ್ರತಿಯೊಂದು ನೋವು ಆಗ್ತಿತ್ತು ಮೇಡಮ್ ಸಿಕ್ಕಾಪಟ್ಟೆ. ಅದೇ ಆಗತ್ತೋ ಇಲ್ಲೋ ಅಂತ ಹೆದರಿಕೆ ಇರುತ್ತೆ ರೀ ಏನಾಗತ್ತೋ ಏನಿಲ್ಲ ಅಂತೇಳಿ. ಆಯ್ತು ರೀ ಸರ್ ಆಗಿದೆ. ಸೊ ರಿಸಲ್ಟ್ಸ್ ಅಂತೂ ನಮಗೆ ಕಾಣ್ತಾ ಇದೆ. ಸೊ ನೀವು ಎಷ್ಟರ ಮಟ್ಟಿಗೆ ಸ್ಯಾಟಿಸ್ಫೈ ಆಗಿದ್ದೀರಾ ಅಥವಾ ನಿಮ್ಮ ಹೇರ್ ಟ್ರಾನ್ಸ್ಪ್ಲಾಂಟ್ ನಂತರ ನಿಮಗೆ ಯಾವ ರೀತಿಯ ಬದಲಾವಣೆ ಕಾಣಿಸಿತ್ತು ನಿಮ್ಮ ಸೊಸೈಟಿಯಲ್ಲಿ ಆಗಲಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಆಗಲಿ? ಮೇಡಮ್ ಮೊದಲು ಕ್ಯಾಬ್ ಹಾಕೊಂಡು ಹೋಗ್ತಿದ್ದಾರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮೊದಲೇ ಮೇಡಮ್. ಹೇರ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಕ್ಯಾಬ್ ಬಿಟ್ಟು ಓಪನ್ ಆಡಾಡ್ತೀವಿ ಏನು ಪ್ರಾಬ್ಲಮ್ ಇಲ್ಲ ಆರಾಮಿದ್ದೀವಿ ರೀ ಪ್ರತಿಯೊಂದು ಸ್ಮೈ ಇದು ಫೇಸ್ ಮಾಸ್ಕ್ ಸ್ಮೈಲ್ ಬರ್ತದೆ ಕಂಟಿನ್ಯೂ ಆಗಿ. ಹಾಂ ಮೇಡಮ್. ಓಕೆ, ಸೊ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರ ಯಾವ ಟೈಮಲ್ಲಿ ನಿಮಗೆ ಹೇರ್ ಗ್ರೋತ್ ಸ್ಟಾರ್ಟ್ ಆಯಿತು, ಎಷ್ಟು ಟೈಮ್ ನಂತರ ನಿಮಗೆ ಹೇರ್ ಗ್ರೋತ್ ಸ್ಟಾರ್ಟ್ ಆಯಿತು? ಮೇಡಮ್ 3 ಮಂತ್ ಆಗಿ ಸ್ಟಾರ್ಟ್ ಆಯಿತು ಮೇಡಮ್. 3 ಮಂತ್ಸಲ್ಲಿ ಸ್ಟಾರ್ಟ್. ಸೊ ಈ 3 ಮಂತ್ಸ್ ಟೈಮಲ್ಲಿ ಅಥವಾ ಈ ಟ್ರಾನ್ಸ್ಪ್ಲಾಂಟ್ ಆದ ನಂತರ ನಿಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಏನಾದರೂ ಬೇಕಿತ್ತು ಅಕಾರ್ಡಿಂಗ್ ಟು ದಟ್ ಕ್ಲಿನಿಕ್ ಅವರು ಸಜೆಸ್ಟ್ ಮಾಡಿದ್ರ ಆಹಾರನ ಸೇವೆ? ಹಾಂ ಮೇಡಮ್, ಅವ್ರು ಲಿಮಿಟ್ ಮಟ್ಟ ಏನು ಕ್ಯಾಲ್ಸಿಯಂ ಇರುತ್ತಲ್ಲ ಆ ಇದಕ್ಕೆ ಕೊಟ್ಟರು, ಇದು ತಿನ್ಬೇಕು ಇದು ತಿನ್ನಬಾರ್ದು ಅಂತೇಳಿ. ನಾ ಹಂಗೆ ಮಾಡ್ಕೊಂಡು ಹೋದ್ರೆ ಅವ್ರು ಕರೆಕ್ಟ್ ಬಂತಿರ ಪೂರ್ತಿ ಮಾಡಿದಿರ? ಹಾಂ ಮೇಡಮ್ ಮಾಡಿದ್ರೆ. ಸೊ ಏನಾದೇನು ಅವಾಯ್ಡ್ ಮಾಡೋಕ್ಕೆ ಏನು ಹೇಳಿದ್ದಾರೆ ಅಂದರೆ ಜಾಸ್ತಿ ಆಯಿಲ್ ಫುಡ್ ತಿನ್ನಬಾರ್ದು ಅಂತ ಹೇಳಿದ್ರು. ಫುಲ್ ಆಯಿಲ್ ಫುಡ್ ತಿನ್ನಬಾರ್ದು ಅಂತ ಹೇಳಿದ್ರು ಅಷ್ಟು. ಅವ್ರು ಜಾಸ್ತಿ ಯಾವುದು ತಿನ್ನಬೇಕು ಅಂತ ಹೇಳಿದ್ದಾರೆ? ಜಾಸ್ತಿ ವಿಟಮಿನ್ಸ್ ಇರೋದು ಏನಿರುತ್ತಲ್ಲ ಅದು ಜಾಸ್ತಿ ತಿನ್ನು ಅಂತ ಹೇಳಿದ್ರು ಅವ್ರು. ಓಕೆ ಹಾಂ ಮೇಡಮ್. ಸೊ ನೀವು ಹೇಳಿದ್ರ ನಿಮ್ಮ ಫ್ರೆಂಡ್ ಮೂಲಕ ನೀವು ಈ ಒಂದು ಸಂಸ್ಥೆಗೆ ಬಂದಿದ್ದೀರ ಅಂತ. ಸೊ ನೀ ಅವರ ಬದಲಾವಣೆಯನ್ನು ನೋಡಿಬಿಟ್ಟು ನಿಮಗೆ ಎಷ್ಟು ಇಂಪ್ಯಾಕ್ಟ್ಫುಲ್ ಅಂತ ಅನ್ನಿಸಿತ್ತು? ಮೇಡಮ್ ಫುಲ್ ಫಸ್ಟ್ ಆಫ್ ಫುಲ್ ಬ್ರ್ಯಾಂಡಸ್ ಐತಿ ಮೇಡಮ್ ಅವ್ರ ಫ್ರೆಂಡ್ ಏನು ಸಡನ್ಲಿ 6 ಮಂತ್ ಆದ ಬಂದಮೇಲೆ ಮೇಡಮ್ ಮೂಲ ಫುಲ್ ಶಾಕ್ ಆತೀರಿ ಎಲ್ಲ ಹೇರ್ ಎಲ್ಲ ಬಂದ್ಬಿಡ್ತು ಫುಲ್ ಅವ್ರದ್ದು ಬಂದ ಅವ್ರು ನೋಡಿ ನಾನು ಅವ್ರು ಫೋನ್ ಮಾಡಿ ಪದೇ ಪದೇ ಕಾಲ್ ಮಾಡಿ ಕೇಳಿದೆ ಎಲ್ಲಿ ಮಾಡ್ಕೊಂಬಂದು ಎಲ್ಲಂದರೆ ಅವರು ಇಲ್ಲಿ ಬಂದು ಇದು ಮಾಡಿದ್ರು ರಿಕಮೆಂಡ್ ಮಾಡಿದ್ಮೇಲೆ ನಾನು ಇಲ್ಲಿ ಬಂದು ಮಾಡಿಸಿದ. ಸೊ ಇಲ್ಲಿ ಬಂದ ನಂತರ ನಿಮ್ದು ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತಾ ಅಥವಾ ಕಮ್ಮಿ ಆಯ್ತಾ ನೀವು ಅಟ್ಮಾಸ್ಫಿಯರ್ ನೋಡಿ? ನರ್ವಸ್ ಆದ ಮೇಡಮ್ ಏನಾಗುತ್ತೆ ಏನಿಲ್ಲ ಅಂತೇಳಿ ಒಳಗೊಮ್ಮೆ ಮೇಡಮ್ ಫುಲ್ ಸ್ಟಾಫ್ರು ಸಪೋರ್ಟ್ ಕೊಟ್ಟರು ಮೇಡಮ್ ಅಂದರೆ ಏನಾಗಲ್ಲ ಸರ್ ಎಲ್ಲ ರೆಡಿ ಹೋಗುತ್ತೆ ನಿಮ್ಮ ಹೇರ್ ರಿಟರ್ನ್ ಬರುತ್ತೆ ನಿಮ್ಮ ಸ್ಮೈಲು ಬರುತ್ತೆ ರಿಟರ್ನ್ ಹೆದರ್ಕೆ ಬೇಡ್ರಿ ಆರಾಮಿರಿ ಅಂತ ಹೇಳಿದ್ರು ಇದು ಮಾಡ್ಕೊಂಬಂದು ಪೂರ್ತಿ. ಸೊ ಸ್ಟಾಫ್ಸ್ ಆಗಲಿ ನಮ್ಮ ಡಾಕ್ಟರ್ ಆಗಲಿ ಎಲ್ಲರೂ ನಿಮಗೆ ಎಲ್ಲ ಚಲೋ ಜಾಸ್ತಿ ಮಾಡಿದೆ ಮೇಡಮ್ ಪೂರ್ತಿ. ಓಕೆ, ಸೊ ಬದಲಾವಣೆ ನಮಗೆ ಕಾಣ್ತಾ ಇದೆ. ಸೊ ನೀವು ಎಷ್ಟು ಮಟ್ಟಿಗೆ ಸ್ಯಾಟಿಸ್ಫೈ ಆಗಿದ್ದೀರಾ ಮೇಡಮ್? ಫುಲ್ ನೋಡಾಗುತ್ತೆ ಬ್ಯಾಂಕ್ ಕಾಣತ್ತಾರೆ ಅಂತ ಹೇಳಿ ಫುಲ್ ಸ್ಮೈಲ್ ಬಂದಿದ್ರೆ ಅಷ್ಟು ಮಟ್ಟಿಗೆ. ಓಕೆ, ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ನಿಮ್ಮ ಹೇರ್ ಇಸ್ ಬ್ಯಾಕ್ ಅಂಡ್ ಯು ಲುಕ್ ಅಬ್ಸಲ್ಯೂಟ್ಲಿ ಗುಡ್. ನೋಡಿದ್ರಲ್ಲ ವೀಕ್ಷಕರೇ ವಸೀಮ್ ಅವರ ಸ್ಮೈಲ್ ಅನ್ನು, ಇದೇ ರೀತಿಯ ಸ್ಮೈಲ್ ನಿಮಗೆ ಕೂಡ ಪಡೆಯಬಹುದು. ನೀವು ಕಳೆದು ಹೋಗಿರುವಂತಹ ಸೌಂದರ್ಯ ತಥಾಸ್ಥಿತಿಗೆ ತರಲು ಒಂದು ಸದವಕಾಶ ನೀಡ್ತಾ ಇರುವಂತಹ ಬ್ರ್ಯಾಂಡ್ ನಮ್ಮ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿ.